नमस्ते वीक्षकरे, नम बाहुबली विशेष कार्यक्रम के स्वागत। नानु अर्चना शर्मा। वैद्यकीय सेवेये अंतद्दु, अदु जनर जीव उळिसो केलस। इदे कारणक्के वैद्यरन्न हरि नारायणनिगे होलिके माड्तीवि। ई मातिगे साक्षियागिद्दारे डाक्टर संगमेश कोळ्ळि। ತಾವು ಗಳಿಸೋ ಶೇಕಡ 30% ಆದಾಯವನ್ನು ಸಮಾಜ ಸೇವೆಗೆ ಮೀಸಲಿಟ್ಟಿದ್ದಾರೆ, ಬಡವರ ಸಹಾಯಕ್ಕೆ ಮೀಸಲಿಟ್ಟಿದ್ದಾರೆ, ಸದಾಕಾಲವೂ ಬಡವರ ದೀನದಲಿತರ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ। ವೈದ್ಯಕೀಯ ಕ್ಷೇತ್ರದ ಅಪರೂಪದ ವ್ಯಕ್ತಿತ್ವ ಡಾಕ್ಟರ್ ಸಂಗಮೇಶ್ ಕೊಳ್ಳಿಯವರದ್ದು। ಅವರೇ ಇವತ್ತಿನ ನಮ್ಮ ಬಾಹುಬಲಿ। ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ। ನಮಸ್ಕಾರ ಸರ್। ಇವತ್ತಿಗೂ ನಾವು ಸಾಕಷ್ಟು ಹಾಸ್ಪಿಟಲ್ಗಳಲ್ಲಿ ನೋಡ್ತಾನೆ ಇರ್ತೀವಿ, ಹಣ ಕಟ್ಟಿಲ್ಲ ಅಂತಂದರೆ ಟ್ರೀಟ್ಮೆಂಟೇ ಕೊಡೋದಿಲ್ಲ, ಹಣ ಕಟ್ಟಿಲ್ಲ ಅಂದರೆ ಮೃತದೇಹಗಳನ್ನು ಮನೆಯವ್ರಿಗೆ ಒಪ್ಪಿಸೋದೇ ಇಲ್ಲ, ಅಂಥ ವ್ಯವಸ್ಥೆ ಇವತ್ತು ನಮ್ಮ ಸಮಾಜದಲ್ಲಿದೆ। ಆದರೆ ನೀವು ಅದಕ್ಕೆ ತದ್ವಿರುದ್ಧವಾಗಿದ್ದೀರಾ। ನೀವು ಗಳಿಸುವಂಥ ಆದಾಯದಲ್ಲಿ ಇವತ್ತಿಗೂ 30% ಹಣವನ್ನು ಸಹಾಯಕ್ಕಾಗಿ ಸೇವೆಗಾಗಿ ತೆಗೆದಿಡ್ತಾ ಇದ್ದೀರಾ। ಈ ಆಲೋಚನೆ, ಈ ಮನೋಭಾವ ಹೇಗೆ, ಯಾಕೆ ಶುರುವಾಯಿತು ಅಂತ? ಮೂಲತಃ ನಾವು ರೈತರ ಕುಟುಂಬದಿಂದ ಬಂದವನು। ಏನಾಗ್ತಿತ್ತಂತಂದರೆ 98ರಲ್ಲಿ ನಾವು ರೈತಕಿ ಕುಟುಂಬದಲ್ಲಿ ನಾನು MBBS ಜಾಯ್ನ್ ಆದೆ। 1998ರಲ್ಲಿ BLD ಮೆಡಿಕಲ್ ಕಾಲೇಜ್ MBBS ಸೇರಿಕೊಂಡೆ। ಆದ ತದನಂತರ 2000ರಲ್ಲಿ ನಮ್ಮದು ಒಂದು ಜಾಯಿಂಟ್ ಫ್ಯಾಮಿಲಿ, ನಮ್ಮ ದೊಡ್ಡಪ್ಪ, ನಮ್ಮ ತಂದೆ, 4 ಅತ್ತೆಂದಿರು, ಎಲ್ಲ ಈ ಥರ ದೊಡ್ಡ ಕುಟುಂಬ। 2000 ಇಸ್ವಿಗೆ ನಾವು ಡಿವೈಡ್ ಆದ್ವಿ। ನಮ್ಮ ತಂದೆ ರೈತಕೀಯ ಅಥವಾ ರೈತ ಅಥವಾ ಅಗ್ರಿಕಲ್ಚರ್ ಮಾಡಿ ರೂಢಿ ಇರಲಿಲ್ಲ। ಮೊದಲೆಲ್ಲ ಅವರು ಏನಂದರೆ ಸೀಡ್ಸ್ ಮತ್ತು ಪೆಸ್ಟಿಸೈಡ್ಸ್ ಬಿಸ್ನೆಸ್ ಮಾಡ್ತಾಯಿದ್ರು। ಯಾವಾಗ ನಮ್ಮ ದೊಡ್ಡಪ್ಪನವರು ಗದ್ದೆಗಳನ್ನು ನೋಡ್ತಾಯಿದ್ರು, ಯಾವಾಗ ಇದು ಡಿವೈಡ್ ಆದಾಗ ನಮಗೆ ನಮ್ಮ ತಂದೆ ಮೇಲೆ ಈ ಒಂದು ವ್ಯವಸಾಯದ ಹೊರೆ ಬಿತ್ತು। ಬಿದ್ದಾಗ ನಮ್ಮ ತಂದೆ ಮಾಡ್ತಿರಲಿಲ್ಲ, ಆ ಒಂದು ಜವಾಬ್ದಾರಿಯನ್ನು ನಮ್ಮ ತಾಯಿ ತಗೊಂಡ್ರು। ನಮ್ಮ ಅಕ್ಕನೂ ಅವಾಗ BDS ಮಾಡ್ತಾಯಿದ್ಲು, ನಾನು MBBS ಮಾಡ್ತಾಯಿದ್ದೆ, ನಮ್ಮ ತಮ್ಮನೂ ಓದ್ತಾಯಿದ್ದ। ಅವಾಗ ಖರ್ಚುಗಳು ಹೆಚ್ಚಾಯಿತು, ನಮ್ಮ ವಿದ್ಯಾಭ್ಯಾಸಕ್ಕಾಯಿತು, ನಮ್ಮ ಅಕ್ಕನ ಮದುವೆಗಾಯಿತು, ಅದರ ಜೊತೆಗೆ ನಮ್ಮ ತಂದೆಯವರು ಹಾಸ್ಪಿಟಲೈಸ್ ಆದರು। ಒಂದು DVT ಡೀಪ್ ವೆನ್ ಥ್ರೋಂಬೋಸಿಸ್ ಆಗಿಬಿಟ್ಟು ಹುಬ್ಳಿಯಲ್ಲಿ ICUಯಲ್ಲಿದ್ದರು ಆಲ್ಮೋಸ್ಟ್ ಒಂದು 2-3 ತಿಂಗಳು। ಹಿಂಗಾಗ್ಬಿಟ್ಟು ನಮಗೆ ಖರ್ಚುಗಳು ಹೆಚ್ಚಾದಾಗ ನಮಗೆ ರೈತ ಕುಟುಂಬಗಳಿಗೆ 3-4 ಲಕ್ಷ ವರ್ಷಕ್ಕೆ ಆದಾಯ ಬರೋದು ಹೆಚ್ಚು, ಅದರಲ್ಲಿ ಏನಂತಂದರೆ ಮಳೆ ಆಗ್ತಿರಲಿಲ್ಲ ಸರಿಯಾದ ಟೈಮಲ್ಲಿ, ಆಮೇಲೆ ಏನು ಕ್ರಾಪ್ಸ್ ಇರ್ತಿತ್ತು, ಏನು ವ್ಯವಸಾಯ ಮಾಡಿದ ಬೆಳೆಗಳಿರ್ತಿತ್ತು, ಬೆಳೆಗಳಿಗೆ ಹುಳಗಳು ಆಗ್ತಿತ್ತು, ಕೀಡಿಗಳಂತೀವಿ ಈ ಕಡಲೆಗೆಲ್ಲ ಕೀಡಿಗಳು ಬರೋದು, ಹತ್ತಿಗೆಲ್ಲ ಕೀಡೆಗಳು ಬರೋದು, ಅದಕ್ಕೆ ಎಣ್ಣೆ ಹೊಡಿಬೇಕು, ಪೆಸ್ಟಿಸೈಡ್ಸ್ ಹೊಡಿಬೇಕು, ಪೆಸ್ಟಿಸೈಡ್ ಸಿಂಪಡಿಸ್ಬೇಕಂತ ಸಾಕಷ್ಟು ಖರ್ಚುಗಳಿರ್ತಿತ್ತು। ನಾವು ಬರೋ ಆದಾಯ ಬಂದಾಗ 3-4 ಲಕ್ಷ ಅದರಲ್ಲಿ ಉಳಿಬೇಕಂತಂದರೆ ಹೆಚ್ಚಾಗ್ತಿತ್ತು, ಬಟ್ ನಮ್ಮ ಫೀಸ್ ಕಾಲೇಜ್ ಫೀಸ್ಗಳೆಲ್ಲ 1.5 ಲಕ್ಷ 2 ಲಕ್ಷ ಎಲ್ಲ ಇರ್ತಿತ್ತು। ಈ ಸಮಯದಲ್ಲಿ ನನಗೆ ಹೇಗಿತ್ತಂತಂದರೆ ತಿಂಗಳಿಗೆ 2.5 ಸಾವಿರ ಕಳಿಸ್ತಿದ್ರು ನಮ್ಮ ತಂದೆ, ತಿಂಗಳಿಗೆ 2.5 ಸಾವಿರ ಕಳಿಸೋರು, ಅದರಲ್ಲಿ ನಾನು ಹಾಸ್ಟೆಲ್ ಫೀಸ್ ಕಟ್ಟಬೇಕು, ಊಟದ ನೋಡ್ಕೋಬೇಕು, ಪ್ಲಸ್ ನನ್ನ ಪುಸ್ತಕ, ನಂದು ಖರ್ಚುಗಳು। ಕೊನೆ 5 ದಿನ ಈಗ 1ನೇ ತಾರೀಕು ಕಳಿಸಿದ್ರೆ ನಮ್ಮ ತಂದೆ ಭಾಳ ಸ್ಟ್ರಿಕ್ಟ್ ಮನುಷ್ಯ, 1ನೇ ತಾರೀಕು ಅಂತಂದರೆ 5ನೇ ತಾರೀಕು DD ಕಳಿಸೋರು, ಆ DD ಬ್ಯಾಂಕಿಗೆ ಹಾಕ್ಬಿಟ್ಟು ನನಗೆ ಬರಬೇಕಂದ್ರೆ 10ನೇ ತಾರೀಕು ಆಗ್ಬಿಡೋದು, ಅದು 30ನೇ ತಾರೀಕು ಅಂದ್ರೆ ಮುಗಿದ್ಬಿಡ್ತಿತ್ತು ದುಡ್ಡು, ನನಗೇನು ಕಳಿಸಿರ್ತಿದ್ರು 30ನೇ ತಾರೀಕು ಅಂದ್ರೆ ಮುಗಿದ್ಬಿಡ್ತಿತ್ತು। ಮುಗಿದಾಗ 1ರಿಂದ 10ನೇ ತಾರೀಕು ತನಕ ನನ್ನ ಕಡೆ ದುಡ್ಡು ಇರ್ತಿರ್ಲಿಲ್ಲ। ಎಷ್ಟೋ ಟೈಮಲ್ಲಿ ನಮ್ಮ ಫ್ರೆಂಡ್ಸ್ ಕಡೆಯಿಂದ ಊಟ ಮಾಡಿದ್ದು, ಅವ್ರ ಜೊತೆ ಶೇರ್ ಮಾಡ್ಕೊಂಡು ಊಟ ಮಾಡಿದ್ದು, ಒಂದೊಂದು ಟೈಮ್ ಊಟ ಇಲ್ಲದೆ ನೀರು ಕುಡಿದು ಮಲಗಿದ್ದು ಇದೆ ಸಾಕಷ್ಟು ಟೈಮಲ್ಲಿ, ಈ ಒಂದು ಕಷ್ಟ। ಅದರ ಜೊತೆಗೆ ವಾಪಸ್ ನಾವು ಯಾವಾಗ ರಜೆಗಳು ಬಿಡ್ತಿತ್ತು, ಬೇಸಿಗೆ ರಜೆಗಳು ಮತ್ತು ಅಕ್ಟೋಬರ್ ರಜೆಗಳು ಬಿಟ್ಟಾಗ ನಾನು ಹೋಗಿ ಗೋವಿನ ಜೋಳಕ್ಕೆ ನೀರು ಹಾಸಿದ ಎಷ್ಟೋ ಟೈಮ್ ಇದೆ, ಆಮೇಲೆ ಒಂದು ಟೈಮು ಕೃಷಿ ಹೊಂಡ, 11 ದಿನ ಕೃಷಿ ಹೊಂಡ ತೆಗೆದಿದ್ದೀನಿ, 11 ದಿನ ನಾನು ಕೃಷಿ ಹೊಂಡ ಮಣ್ಣು ಊಳೆತ್ಬಿಟ್ಟು ಕೃಷಿ ಹೊಂಡ ತೆಗೆದಿದ್ದು ಇದೆ ನಾವೇ, ಅಂದರೆ ಟ್ರ್ಯಾಕ್ಟರ್ಗಳಿತ್ತು, ನಮ್ಮ ಜನ ಇರ್ತಿದ್ರು, ಜನ ಜೊತೆ ನಾನು ಕೆಲಸ ಮಾಡಿ ಆ ಬಿಸಿಲಲ್ಲಿ, ಯಾಕಂತಂದರೆ ನನಗೆ ಮೊದಲು ಆ ಬಿಸಿಲು ಮತ್ತು ಆ ಒಂದು ಗಾಳಿಯ ಒಂದು ಕಷ್ಟ ಇರ್ತಿರ್ಲಿಲ್ಲ, ಇದೇನು MBBS ಸೇರಾದಮೇಲೆ ನಮ್ಮ ಕಷ್ಟ ಶುರುವಾಯಿತು। ಆವಾಗ ನಾನು ಗದ್ದೆಯಲ್ಲಿ ಕೆಲಸ ಮಾಡಿದ್ದು ಭಾಳ ಟೈಮ್ ಇದೆ, ಅಂದರೆ
ಟ್ರ್ಯಾಕ್ಟರ್ಗಳನ್ನು ನೇಗಲ ಜೋಡಿಸ್ಕೊಂಡ್ಬಿಟ್ಟು ಟ್ರ್ಯಾಕ್ಟರ್ ಓಡಿಸ್ತಾ ಇದ್ವಿ. ಈಗ ನೇಗಲ ಹೊಡೆಯೋದು ಕಡಿಮೆ ಜನ ಈಗಿನ ಟೈಮಲ್ಲಿ. ಆವಾಗಿನ ಟೈಮಲ್ಲಿ ನಾವು ಟ್ರ್ಯಾಕ್ಟರ್ಗೆ ನೇಗಲ ಜೋಡಿಸ್ಕೊಂಡು ನೇಗಲ ಹೊಡಿತಾ ಇದ್ವಿ. ಅದನ್ನು ಟ್ರ್ಯಾಕ್ಟರ್ಗಳು ಇಂಜಿನ್ ಹೀಟ್ ಆಗ್ತಾವ ಅಂಥೇಳಿ ರಾತ್ರಿ ನೇಗಲ ಹೊಡಿತಾ ಇದ್ವಿ. ಯಾಕಂದರೆ ಇಂಜಿನ್ ಹೀಟಾಗಿ ಗಾಡಿ ಜಾಮ್ ಆಗಿಬಿಡ್ತವೆ. ಆ ಒಂದು ವಿಚಾರಕ್ಕೆ ನಾವು ರಾತ್ರಿ ನೇಗಲ ಹೊಡೆದಿದ್ದು ಲೈಟ್ ಹಚ್ಕೊಂಡ್ಬಿಟ್ಟು ರಾತ್ರಿ ನೇಗಲ ಹೊಡೆದು ಬೆಳಗ್ಗೆ ಮಲಗೋದು ಎಷ್ಟೋ ಟೈಮ್ ಮಾಡಿದ್ವಿ. ಈ ಕಷ್ಟಗಳು ಏನಿತ್ತಲ್ಲ ನನಗೆ ಆ ಕಷ್ಟಗಳನ್ನು ರೈತರ ಕಷ್ಟಗಳು ರೈತಾಪಿ ಕೂಲಿ ವರ್ಗದ ಕಷ್ಟಗಳನ್ನು ನೋಡಿ ನನಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನನಗೆ ಇವತ್ತು ದೇವರು ಚೆನ್ನಾಗಿಟ್ಟಿದ್ದಾನೆ, ಎಮ್ ಎಸ್ ಆಗಿದೆ, ಸರ್ಜನ್ ಆಗಿದ್ದೀನಿ, ಒಳ್ಳೆಯ ದುಡಿಮೆ ಬರ್ತಾ ಇದೆ, ಯಾಕೆ ನಾನು ಜನರಿಗೆ ಸಹಾಯ ಮಾಡಬಾರ್ದು, ಯಾಕೆ ನಾವು ಊಟ ನನಗೆ ಎಷ್ಟೋ ಟೈಮ್ ಊಟ ಇಲ್ಲದೆ ಮಲಗಿದ್ದೀನಿ, ಒಬ್ಬರಿಗೆ ನಾವು ಒಂದು 1000 ಜನಕ್ಕೆ ಊಟ ಕೊಟ್ಟರೆ ಏನು ಕಷ್ಟ ಆಗುತ್ತೆ, ಆ ಒಂದು ವಿಚಾರ ನನ್ನ ಮನೋಭಾವ ನನಗೆ ಬಂತು. ಸೊ ನೀವು ಕಷ್ಟಗಳನ್ನು ನೋಡಿರೋದ್ರಿಂದ ನಿಮ್ಮಂತೆ ಕಷ್ಟಪಡ್ತಿರುವಂಥ ಇನ್ನೊಂದಷ್ಟು ಜನಕ್ಕೆ ನನ್ನಿಂದ ಸಹಾಯ ಆಗಲಿ ಅನ್ನುವಂಥ ಮನೋಭಾವ ಮನಸ್ಥಿತಿ ನಿಮ್ಮದು. ಸೊ ಇವತ್ತಿಗೆ ನಿಮ್ಮೂರಿನ ಕಡೆ ನಿಮ್ಮ ಕಡೆಯಿಂದ ಏನೆಲ್ಲ ಕೆಲಸ ಆಗಬೇಕು, ಸೇವೆ ಆಗಬೇಕು, ಅದನ್ನೆಲ್ಲವನ್ನು ಮಾಡ್ತಾ ಇದ್ದೀರಾ. ಅದನ್ನು ಹೊರತುಪಡಿಸಿ ಇನ್ನೂ ಎಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ, ಇನ್ನೂ ಎಷ್ಟೋ ಹಳ್ಳಿಗಳಲ್ಲೂ ಇವತ್ತಿಗೂ ಸರಿಯಾದ ಹಾಸ್ಪಿಟಲ್ ಇಲ್ಲ, ಸರಿಯಾದ ಆರೋಗ್ಯ ವ್ಯವಸ್ಥೆ, ಆರೋಗ್ಯ ಸೇವೆ ಸಿಗ್ತಾ ಇಲ್ಲ. ಆಸ್ ಎ ಡಾಕ್ಟರ್ ಈ ಥರದ ಒಂದು ವಿಚಾರ ಬಂದಾಗ ಏನು ಹೇಳ್ತೀರಾ ಅದರ ಬಗ್ಗೆ? ಇದು ಏನು ಹೇಳಬೇಕಂತಂದರೆ ಈ ಒಂದು ಸರ್ಕಾರದಲ್ಲಿ ಯಾವುದೋ ಒಂದು ಬ್ರ್ಯಾಂಚ್, ಈಗ ನೀವು ವೈದ್ಯಕೀಯ ಖಾತೆ ಇರ್ಬೋದು, ರೆವೆನ್ಯೂ ಖಾತೆ ಇರ್ಬೋದು, ಅಥವಾ ನೀವು ವಾರ್ತಾ ಇಲಾಖೆ ಇರ್ಬೋದು, ಈ ಒಂದು ಇಲಾಖೆಗಳಲ್ಲಿ ನಾವು ವೈದ್ಯಕೀಯ ಇಲಾಖೆಯಲ್ಲಿ ಡಾಕ್ಟರ್ಸ್ಗಳನ್ನು ನಾವು ನೇಮಕ ಮಾಡಬೇಕು. ಮಂತ್ರಿಗಳು ಡಾಕ್ಟರ್ಸ್ ಇರಬೇಕು. ಬೇರೆ ಯಾರಾದರೂ ಇದ್ದರೆ ಆ ಟೆಕ್ನಿಕಲ್ಲಾಗಿ ಅವರಿಗೆ ನಾಲೆಜ್ ಇರಲ್ಲ, ಅವರಿಗೆ ಆ ಜ್ಞಾನ ಇರಲ್ಲ. ನೀವು ಈ ಒಂದು ಹೋದು ಸರ್ಕಾರದಲ್ಲಿ, ಲಾಸ್ಟಿಗೆ ಸರ್ಕಾರದಲ್ಲಿ ಕೋವಿಡ್ ಟೈಮಲ್ಲಿ ಸಾಕಷ್ಟು ಗೊಂದಲಗಳನ್ನು ನೀವು ನೋಡಿದಿರಿ. ಹೌದು, ಆ ಗೊಂದಲಗಳು ಯಾಕಾಗ್ತವಂದರೆ ಟೆಕ್ನಿಕಲ್ ಆಗಿ ಆ ವಿದ್ಯಾ ಅರ್ಹತೆ ಇಲ್ಲದಾಗ ನೀವು ಈಗ ಒಂದು ತಾಲೂಕಾ ಆರೋಗ್ಯ ಅಧಿಕಾರಿಗೆ MBBS MS ಆಗಿರಬೇಕಂತೀರಿ. ಯಾಕೆ ಅದೇ ಒಂದು ಆರೋಗ್ಯ ಖಾತೆಗೆ ಯಾಕೆ ನೀವು ವೈದ್ಯರನ್ನ ನೇಮಿಸ್ಬಾರ್ದು, ಅದೇ ಒಂದು ವಾರ್ತಾ ಇಲಾಖೆ ಯಾಕೆ ನಿಮ್ಮಂಥ ಜರ್ನಲಿಸ್ಟ್ ನೇಮಿಸ್ಬಾರ್ದು? ಯಾಕಂತಂದರೆ ಈ ಒಂದು ನಾವು ವಿಚಾರಗಳನ್ನು ನಾವು ಮಾಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಮಗೆ ಸಾಕಷ್ಟು ಕಷ್ಟಗಳಾಗ್ತವೆ. ಆರೋಗ್ಯ ಇಲಾಖೆಯಲ್ಲಿ ಸಾಕಷ್ಟು ನಾವು ಈಗ GMC ಜನರಲ್ ಮೆಡಿಕಲ್ ಕೌನ್ಸಿಲ್ ಇಂಗ್ಲೆಂಡದ್ದು, ಜನರಲ್ ಮೆಡಿಕಲ್ ಕೌನ್ಸಿಲ್ ಇಂಗ್ಲೆಂಡದ್ದು ಹೇಗಿದೆ ಅಂತಂದರೆ ಎಲ್ಲರಿಗೂ ಆರೋಗ್ಯವನ್ನು ಇನ್ಶೂರೆನ್ಸ್ ಫ್ರೀ ಇರುತ್ತೆ, ಟ್ರೀಟ್ಮೆಂಟ್ ಫ್ರೀ ಇರುತ್ತೆ. ಇವನ್ ಪ್ರೆಸಿಡೆಂಟ್ ಆಫ್ ಇಂಗ್ಲೆಂಡ್ ಬಂದ್ರೂ, ಅಧ್ಯಕ್ಷ ಬ್ರಿಟನ್ ಅಧ್ಯಕ್ಷ ಬಂದ್ರೂ ಅವನಿಗೆ ಸೇಮ್ ಟ್ರೀಟ್ಮೆಂಟ್ ಇರುತ್ತೆ, ನಾರ್ಮಲ್ ಜನಕ್ಕೆ ಏನು ಸಿಗುತ್ತೋ. ಆ ಒಂದು ವಿಚಾರಗಳನ್ನು ಇಲ್ಲಿ ಆರೋಗ್ಯ ಮಂತ್ರಿಗಳನ್ನು ಮಾಡಬೇಕು, ಆವಾಗ ನಾವು ಚೇಂಜ್ ಮಾಡ್ಬೋದು. ಇವತ್ತು ನಾವು ತಾಲೂಕಾ ಹಾಸ್ಪಿಟ್ಲಲ್ಲಿ ಯಾವ ಕೇಸ್ಗಳನ್ನು ಅವರು ತಗೊಳ್ಳೋದಿಲ್ಲ, ಸರ್ಜಿಕಲ್ ಕೇಸ್ ಒನ್ಲಿ. ಅಲ್ಲಿ ಸ್ಪೆಷಲಿಸ್ಟ್ ಇದ್ದರೂ ಅವ್ರು ಏನು ಮಾಡ್ತಾರೆ, ಜಸ್ಟ್ ಇಂಜೆಕ್ಷನ್ಸ್ IV ಫ್ಲೂಯಿಡ್ಸ್ ಇದ್ದಗಳ ಕೇಸ್ಗಳನ್ನು ಮಾತ್ರ ತಗೊಳ್ತಾರೆ. ಈಗ ಎಲುಬು ಕೀಲು ತಜ್ಞ ಇರ್ತಾನೆ, ಅವನು ಆಪರೇಷನ್ ಮಾಡಲ್ಲ, ಯಾಕಂದರೆ ಅರವಳಿಕೆ ತಜ್ಞ ಇರಲ್ಲ, ಅನಸ್ಥೆಟಿಸ್ಟ್ ಇರಲ್ಲ. ಸೊ ಈ ಶಾರ್ಟೇಜನ್ನು ಇವನ್ನ ಆರೋಗ್ಯ ಮಂತ್ರಿಗಳು ವಿಚಾರ ಮಾಡಬೇಕು, ಆವಾಗ ನಮ್ಮ ದೇಶದ ಒಂದು ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಆರೋಗ್ಯ ಪರಿಸ್ಥಿತಿ ಇರ್ಬೋದು, ಶಿಕ್ಷಣ ಪರಿಸ್ಥಿತಿ ಇರ್ಬೋದು, ಎಲ್ಲ ಸುಧಾರಣೆ ಆಗ್ತದೆ. ಬಟ್ ಸ್ಟಿಲ್ ಈ ಎಲ್ಲ ಅವ್ಯವಸ್ಥೆಗಳನ್ನು ಮೀರಿ ನಿಮ್ಮ ಕೈಯಲ್ಲಿ ಏನು ಸಹಾಯ ಮಾಡೋಕ್ಕಾಗುತ್ತೆ ಅದನ್ನು ನೀವು ಮಾಡ್ತಾನೆ ಇದ್ದೀರಾ. ಎಸ್ಪೆಷಲಿ ನಿಮ್ಮ ಊರಿನ ಕಡೆ ಅಂತ ಬಂದಾಗ ಸಾಕಷ್ಟು ಕೆಲಸ ಮಾಡ್ತಿದ್ದೀರಾ, ಅವ್ರಿಗೋಸ್ಕರನೇ ಅಂತ ಒಂದು NGO ಕೂಡ ನೀವು ತೆರೆದಿರೋವಂಥದ್ದು. ಸೊ ನಿಮ್ಮ NGO ಮೂಲಕ ನಿಮ್ಮೂರಿನ ಜನಕ್ಕೆ ಅಥವಾ ಕಷ್ಟದಲ್ಲಿರೋರಿಗೆ ಯಾವ ರೀತಿಯ ಸಹಾಯ ಆಗ್ತಿದೆ, ಯಾವ ರೀತಿಯ ಸೇವೆ ಸಲ್ಲಿಸ್ತಾ ಇದ್ದೀರಾ? ಈಗ NGO ನಾವು 2012ರಿಂದ ಈಗ 2021-22ರವರೆಗೂ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಮೂಲತಃ ಏನಂತಂದರೆ ಮಾದಾಯಿ ಹೋರಾಟಗಾರರು ರೈತರು ಯಾವಾಗ ಇಲ್ಲಿ BJP ಆಫೀಸ್ ಎದುರುಗಡೆ ಅವರು ಹೋರಾಟ ಕೂತಿದ್ರು, ರೈಲ್ವೆ ಸ್ಟೇಷನಲ್ಲಿ ಹೋರಾಟ ಕೂತಿದ್ರು. ಆ ಕೂತ ಸಂದರ್ಭದಲ್ಲಿ ಚಳಿಗಾಲ ಟೈಮ್, ಅದು ಏನು ನವಂಬರ್ ಡಿಸೆಂಬರ್ ಟೈಮಲ್ಲಿ ಸಾಕಷ್ಟು ಚಳಿ ಇರೋದ್ರಿಂದ ವಯಸ್ಸಾದ ರೈತರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು. ಆ ಟೈಮಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿದ್ದು ವಿಚಾರಗಳಿದ್ದಾವೆ ನಮ್ಮ NGO. ಸಾಕಷ್ಟು ಎಷ್ಟೋ ಒಂದು 50-60 ಜನ ರೈತರಿಗೆ ನಾವು ಫ್ರೀಯಾಗಿ ಉಚಿತ ಮೆಡಿಸಿನ್ಗಳನ್ನು ಮತ್ತು ಇಂಜೆಕ್ಷನ್ಸನ್ನು ನಾವು ಟ್ರೀಟ್ಮೆಂಟ್ ಮಾಡಿದ್ವಿ. ಅದರ ಜೊತೆಗೆ ನಾನು ಅರೌಂಡ್ 30-40 ಶಾಲೆಗಳಿಗೆ ನಮ್ಮ NGO ಟೈ ಮತ್ತು ಬೆಲ್ಟ್, ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಟೈ ಮತ್ತು ಬೆಲ್ಟ್ ಕೊಟ್ಟಿದ್ದಿದೆ. ಅರೌಂಡ್ 40 ಶಾಲೆಗಳು ನರಗುಂದ ತಾಲೂಕು
40 ಶಾಲೆಗಳಿಗೆ ಟೈ ಬೆಲ್ಟ್ ಕೊಟ್ಟಿದ್ದಿದೆ ಮತ್ತೆ ಈಗ ಮೊನ್ನೆ ಒಂದು 3 ವರ್ಷದ ಹಿಂದೆ ಮಲಪ್ರಭಾ ನದಿ ನೀರಿನ ಪ್ರವಾಹ ಜಾಸ್ತಿ ಆಗಿಬಿಟ್ಟು ಆ ನದಿ ನೀರಿನಿಂದ ಕೊನ್ನೂರು ಶಿರೋಳ್ ಕಪ್ಲಿ ಕಲ್ಲಾಪುರ್ ಮೆನಸಿಗಿ ಈ ಗ್ರಾಮಗಳು ನೀರಲ್ಲಿ ಮುಳುಗಿತ್ತು ಸಾಕಷ್ಟು ನೀರು ಮನೆಗಳಲ್ಲಿ ಹೊಕ್ಕಿತ್ತು ಆ ಟೈಮ್ ಅಲ್ಲಿ ಗರ್ಭಿಣಿಯರಿಗೆ ಚಿಕ್ಕ ಮಕ್ಕಳಿಗೆ ಸಾಕಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸವಾಯಿತು ಅವರು ಇರೋ ಆ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ನಮ್ಮ ಮೈ ಜುಮ್ ಅನ್ನುತ್ತೆ ಯಾಕಂತಂದ್ರೆ ಗರ್ಭಿಣಿಯರನ್ನ ಒಂದು ಶೆಡ್ ಅಲ್ಲಿ ಏನು ಬೆಡ್ ಶೀಟ್ ಇಲ್ಲ ಮತ್ತೆ ಬೆಡ್ ಗಳಿಲ್ಲ ಕೆಳಗಡೆ ತಂಪಾದ ನೆಲದಲ್ಲಿ ಮಲಗಿದ್ದು ನಾನು ಕಣ್ಣಾರ ನೋಡಿದ್ದು ವಿಚಾರಗಳು ಅವರು ತಂಪಾಗ್ಬಿಟ್ಟು ಅವರಿಗೆ ಶೀತ ಮತ್ತು ಮಕ್ಕಳಿಗೆ ಶೀತ ಆಗಿದ್ದು ನೀವು ಏನಂತೀರಿ ನಮ್ಮ ಕಡೆ ಎತ್ತಿನ ಬಂಡಿ ಅಂತೀವಿ ನಿಮ್ಮ ಕಡೆ ಎತ್ತಿನ ಬಂಡಿ ಅಂತೀರಿ ಇಲ್ಲಿ ಉತ್ತರ ದಕ್ಷಿಣ ಕರ್ನಾಟಕದಲ್ಲಿ ನಾವು ಚಕಡಿ ಅಂತೀವಿ ಚಕಡಿ ಅಂದ್ರೆ ಎತ್ತಿನ ಬಂಡಿ ಚಕಡಿ ಕೆಳಗಡೆ ಮಲಗಿದ್ದು ವಿಚಾರಗಳು ಆ ಒಂದು ಪ್ರವಾಹ ಭೀತಿಯಿಂದ ಅವರು ಚಕಡಿ ತಗೊಂಡು ಬಂದ್ಬಿಟ್ಟು ಚಕಡಿ ಕೆಳಗಡೆ ಅವರು ಮಲಗಿರ್ತಿದ್ರು ಸಾಕಷ್ಟು ಜಾನುವಾರುಗಳನ್ನು ಉಳಿಸೋಕ್ಕೆ ಸುಧಾಮೂರ್ತಿ ಅವರು ಸಾಕಷ್ಟು ಮೇವುಗಳನ್ನು ಕಳಿಸ್ತಾ ಇದ್ರು ಆ ಸಮಯದಲ್ಲಿ ನಾನು ಆರೋಗ್ಯ ನಮ್ಮ ಒಂದು ವೈದ್ಯಕೀಯ ಸಿಬ್ಬಂದಿ ನಮ್ಮ ಆಶ್ರಯ ಹಾಸ್ಪಿಟಲ್ ವೈದ್ಯಕೀಯ ಸಿಬ್ಬಂದಿಗಳನ್ನು ಕರ್ಕೊಂಡು ಒಂದು 20 ಜನ ನರ್ಸು ಮತ್ತು ಡಾಕ್ಟರ್ಸ್ ಕರ್ಕೊಂಡು ನಾನು 6-7 ದಿನ ನಾನು ಅಲ್ಲಿ ಪ್ರವಾಹಕ ಪೀಡಿತವಾದ ಜನಗಳ ಆರೋಗ್ಯವನ್ನು ವಿಚಾರ ಮಾಡಿ ಸಾಕಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಮಾಡಿದ್ವಿ ಕನಿಷ್ಠ ಪಕ್ಷ ನಾವು ಒಂದು ದಿನಕ್ಕೆ 300 ರಿಂದ 400 ಪೇಷಂಟ್ಗಳನ್ನ ಟ್ರೀಟ್ಮೆಂಟ್ ಮಾಡ್ತಾ ಇದ್ವಿ ಆ ದಿನ ನಾವು ಅಲ್ಲಿ ಸತತವಾಗಿ ನಾವು ನರಗುಂದ ಭಾಗದಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿದ್ದಿದೆ ಉಚಿತ ಮೆಡಿಸಿನ್ಗಳನ್ನು ಕೊಟ್ಟಿದ್ದಿದೆ ಅದರ ಜೊತೆ ಜೊತೆಗೆ ನಮ್ಮ ಎನ್ ಜಿ ಒಯಿಂದ ನಾವು ಮಡಿಕೇರಿಯಲ್ಲಿ ಫ್ಲಡ್ ಆಗಿತ್ತು ಆ ಟೈಮಲ್ಲಿ ಶ್ರೀವಿದ್ಯಾ ಅವರು ಡೆಪ್ಟಿ ಕಮಿಷನರ್ ಆಗಿದ್ದರು ಆ ಸಮಯದಲ್ಲಿ ನಾವು ಅವರಿಗೆ ಫೋನ್ ಹಾಕಿ ಗಂಜಿ ಕೇಂದ್ರಗಳನ್ನು ಮಾಡಿದರು ಸೋಮವಾರಪೇಟ್ ಇವೆಲ್ಲ ಒಂದಿಷ್ಟು ಕಡೆ ಗಂಜಿ ಕೇಂದ್ರಗಳನ್ನು ಮಾಡಿದರು ಗಂಜಿ ಕೇಂದ್ರನೆಲ್ಲ ಜನನ್ನ ಇರಿಸಿದರು ಅಲ್ಲಿ ಹೋಗಿ ಉಚಿತವಾಗಿ ನಮ್ದು 20-30 ಡಾಕ್ಟರ್ಸ್ ಕರ್ಕೊಂಡು ಹೋಗ್ಬಿಟ್ಟು ಫ್ರೀ ಟ್ರೀಟ್ಮೆಂಟ್ ಮಾಡಿದ್ದು ವಿಚಾರಗಳು ಇದ್ದಾವೆ ಅಂದರೆ ನಮ್ಮ ಎನ್ ಜಿ ಒತ್ರು ಅದರ ಜೊತೆ ಜೊತೆಗೆ ನಮ್ಮ ಎನ್ ಜಿ ಒ ಡಯಾಲಿಸಿಸ್ ಸೆಂಟರ್ಸ್ ರನ್ ಮಾಡ್ತಾ ಇದೆ ಒಂದು ಜೆ ಪಿ ಪಾರ್ಕ್ ಮತ್ತು ಇನ್ನೊಂದು ಬಿ ಟಿ ಎಮ್ ಲೇಔಟಲ್ಲಿ ಬಿ ಬಿ ಎಮ್ ಪಿ ಪ್ರಿಮೈಸಸಲ್ಲಿ ನಾವು ಡಯಾಲಿಸಿಸ್ ಸೆಂಟರ್ ರನ್ ಮಾಡ್ತಾ ಇದ್ದೀವಿ ಈಗ 2016 ಇಲ್ಲಿವರೆಗೂ ನಾವು ಡಯಾಲಿಸಿಸ್ 600 ರೂಪಾಯಿ 650 ರೂಪಾಯಿಗೆ ಮತ್ತು ಫ್ರೀಯಾಗಿಯೂ ಮಾಡಿದ್ದು ಎಷ್ಟೋ ಜನಕ್ಕೆ ಫ್ರೀಯಾಗಿ ಮಾಡಿದ್ದಿದೆ ನಮ್ಮ ಎನ್ ಜಿ ಒತ್ರು ಡಯಾಲಿಸಿಸ್ ಯಾಕಂದರೆ ಒಂದು ಡಯಾಲಿಸಿಸ್ ಮಾಡಬೇಕಂದ್ರೆ 3-4 ಸಾವಿರ ಖರ್ಚಾಗ್ತದೆ ನಾವು 600-650 ರೂಪಾಯಿಯಲ್ಲಿ ಡಯಾಲಿಸಿಸ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ದಿದೆ ನನಗನ್ಸೋ ಒಂದು ನಂಬರ್ಸ್ ಇನ್ನೂ ನಂಬರ್ಸ್ ಅದು ನನ್ನ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಮೋಸ್ಟ್ಲಿ ಈ ಒಂದು ಕಾಸ್ಟಲ್ಲಿ ಅಥವಾ ಈ ಒಂದು ಕಾಸ್ಟಲ್ಲಿ ಮತ್ತು ಇಷ್ಟು ನಂಬರ್ಸು ಹೈಯೆಸ್ಟ್ ನಂಬರ್ಸ್ ಇರ್ಬೋದು ನನ್ನ ಪ್ರಕಾರ ಈ ಬೆಂಗಳೂರು ಟೌನಲ್ಲಿ ಬೆಂಗಳೂರು ಸಿಟಿಯಲ್ಲಿ ಹೈಯೆಸ್ಟ್ ನಂಬರ್ಸ್ ಡಯಾಲಿಸಿಸ್ ಮಾಡಿರ್ಬೋದು ನನ್ನ ಅಂದಾಜಲ್ಲಿ ನಮ್ಮ 2 ಡಯಾಲಿಸಿಸ್ ಸೆಂಟ್ರಲ್ಲಿ ನಂಬರ್ಸ್ ನಾವು ಅದು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೆ ಗೊತ್ತಾಗ್ತದೆ ಯಾವ ಡಯಾಲಿಸಿಸ್ ಸೆಂಟ್ರಲ್ಲಿ ಎಷ್ಟು ಜಾಸ್ತಿ ಆಗಿದೆ ಯಾಕಂದರೆ 16 ಮಿಷಿನ್ ಇತ್ತು ಮೀ ಕನಿಷ್ಠ ಪಕ್ಷ ಒಂದು ದಿನಕ್ಕೆ 32-33 ಪೇಷಂಟ್ಗಳನ್ನು ನಾವು ಡಯಾಲಿಸಿಸ್ ಮಾಡ್ತಿದ್ವಿ ಇಲ್ಲಿವರೆಗೂ ಈಗ ನಡೀತಾ ಇದೆ ಅದು ಡಯಾಲಿಸಿಸ್ ನಡೀತಾ ಇದೆ ಅದರ ಜೊತೆ ಜೊತೆಗೆ ನಾವು ಕೋವಿಡ್ ವಿಚಾರ ಬಂದಾಗ ಕೋವಿಡ್ ಟೈಮಲ್ಲಿ ನಾನು ನಮ್ಮ ಎನ್ ಜಿ ಒತ್ರು ಒಂದು 40 ಹಳ್ಳಿಗಳಿಗೆ ಫ್ರೀ ರೇಷನ್ ಮತ್ತು ಮೆಡಿಕಲ್ ಕಿಟ್ ಕೊಟ್ಟಿದ್ದು ಇದೆ ನರಗುಂದ ತಾಲೂಕು ನಮ್ಮ ತಾಲೂಕಿನ ಜನರಿಗೆ ಒಂದು 40 ವಿಲೇಜಸ್ಗಳಿಗೆ ಊರುಗಳಿಗೆ ಯಾರು ಅತಿ ಕಡು ಬಡವರಿದ್ದಾರೆ ರೈತಾಪಿ ಕೂಲಿ ವರ್ಗದವರಿದ್ದಾರೆ ಅವರಿಗೆ ನಾವು ರೇಷನ್ ಕಿಟ್ ಫ್ರೀ ರೇಷನ್ ಕಿಟ್ ಕೊಟ್ಟಿದ್ದೀವಿ ಮೆಡಿಕಲ್ ಕಿಟ್ ಕೊಟ್ಟಿದ್ದೀವಿ ಆಶಾ ಕಾರ್ಯಕರ್ತರಿಗೆ ರೇಷನ್ ಕಿಟ್ ಕೊಟ್ಟಿದ್ದೀವಿ ಈವನ್ ಬ್ಯಾಂಗ್ಳೂರು ಸಿಟಿಯಲ್ಲಿ ನಾವು ಮಾಸ್ಕ್ ಟ್ರಾಫಿಕ್ ಪೊಲೀಸರಿಗೆ ಮಾಸ್ಕ್ ಕೊಟ್ಟಿದ್ದಿದೆ ಬೆಂಗಳೂರು ಸಿಟಿಯಲ್ಲಿ ಅದರ ಜೊತೆ ಜೊತೆಗೆ ನರಗುಂದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಸರ್ಕಾರಿ ಇದಕ್ಕೆ ಏನಂತಂದರೆ ನರ್ಸಸ್ಗೆ ಮತ್ತು ಡಾಕ್ಟರ್ಸ್ಗೆ ಮತ್ತು ಸ್ವಾಮೀಜಿ ಮಠಗಳಿಗೆ ನಾವು ಫ್ರೀ ಮೆಡಿಸಿನ್ ಕಿಟ್ಟು ಮತ್ತು ಮಾಸ್ಕ್ಗಳನ್ನು ವಿತರಣೆ ಮಾಡಿದ್ದಿದೆ ಈ ಕೋವಿಡ್ ಟೈಮಲ್ಲಿ ಈಗ ಕೋವಿಡ್ ವಿಚಾರ ಹಂಗೆ ಥರ್ಡ್ ವೇವ್ ಬಂದರೆ ನಂದು 100-ಬೆಡ್ ಹಾಸ್ಪಿಟ್ಲ್ ಇದೆ ಈಗ 100-ಬೆಡ್ ಹಾಸ್ಪಿಟ್ಲ್ ನಿರ್ಮಾಣ ಆಗಿದೆ ನರಗುಂದಲ್ಲಿ ನಮ್ಮ ನರಗುಂದ ತಾಲೂಕು ಜನಕ್ಕೆ ಗೊತ್ತಿದೆ ಅದು ಹಾಸ್ಪಿಟ್ಲ್ ನಾನು ನಿರ್ಮಾಣ ಮಾಡಿದ್ದು ಈ ಜನವರಿಯಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆಲ್ಲ ಸುಸಜ್ಜಿತವಾಗಿದೆ ಇವತ್ತಿನ ಇದರ ವಿಚಾರದಲ್ಲಿ ಏನಾದರೂ ಕೋವಿಡ್ ನಾಳೆ ಬಂದ್ರೂ ನಾವು ಕನಿಷ್ಠ ಪಕ್ಷ ಒಂದು 100 ಜನಕ್ಕೆ ನಾನು ಫ್ರೀ ಟ್ರೀಟ್ಮೆಂಟ್ ಕೊಡುವ ಒಂದು ವ್ಯವಸ್ಥೆ ಮಾಡಿದ್ದೀನಿ ಒಂದು ಹಂತಕ್ಕೆ ನಮ್ಮ ಸರ್ಕಾರ ಏನೆಲ್ಲ ಕೆಲಸಗಳು ಮಾಡ್ತಿದೆಯೋ ಮಾಡಬೇಕು ಅದನ್ನೆಲ್ಲ ನೀವೇ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಯಾರು ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಅಕಸ್ಮಾತ್ ಮುಂದಿನ ದಿನಗಳಲ್ಲಿ ಕೋವಿಡ್ ಬಂದಿದ್ದೆ ಆದರೆ ಎಲ್ರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀನಿ ಅನ್ನೋ ಒಂದು ಭರವಸೆ ನೀವು ಕೊಡ್ತಾ ಇದ್ದೀರಲ್ಲ ಸೀರಿಯಸ್ಲಿ ಗ್ರೇಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳನ್ನು ಕೂಡ ಫ್ರೀಯಾಗಿ ಮಾಡ್ತಾ ಇರ್ತೀರ ಆಗಾಗ
ನಾನು ಒಂದಿಷ್ಟು ಬೇರೆ ಎನ್ ಜಿ ಓಸ್ ಈಗ ಸತ್ಯಸಾಯಿ ಎನ್ ಜಿ ಓಸ್ ಯಾಕಂದರೆ ನಾನು ಕಾಲೇಜ್ ಎಲ್ಲ ಮುಗಿಸಿದ್ದು ಮಂಗಳೂರಲ್ಲಿ ಸತ್ಯಸಾಯಿ ಇನ್ಸ್ಟಿಟ್ಯೂಟಲ್ಲಿ ಅದಕ್ಕೆ ಸತ್ಯಸಾಯಿ ಹಾಸ್ಪಿಟ್ಲ್ ಮುದ್ದೇನಹಳ್ಳಿದವರು ಫ್ರೀ ಕ್ಯಾಂಪ್ ಮಾಡ್ತಾರೆ ಅವರಿಂದ ನಾನು ಈ ಎಲ್ಲ ಫ್ರೀ ಸರ್ವಿಸ್ ಮಾಡೋಕ್ಕೆ ಒಂದು ಉತ್ತೇಜನ ಸತ್ಯಸಾಯಿ ಇನ್ಸ್ಟಿಟ್ಯೂಟಿಂದ ಮುದ್ದೇನಹಳ್ಳಿ ಮತ್ತು ಅಳಿಕೆ ಅದಕ್ಕೆ ಆ ಒಂದು ಇನ್ಸ್ಟಿಟ್ಯೂಟಲ್ಲಿ ಹೋದ್ಮೇಲೆ ನನಗೆ ಅದೊಂದು ನಮ್ಮ ಶಿಕ್ಷಕರು ನಮ್ಮ ಗುರುಗಳು ಮೋಸ್ಟ್ ಆಫ್ ದೆಮ್ ಆರ್ ಬ್ರಹ್ಮಚಾರೀಸ್ ಅವರು ಅವ್ರ ಲೈಫಲ್ಲಿ ನಾವೇ ಅವ್ರಿಗೆ ಮಕ್ಕಳು ಆ ಒಂದು ವಿಚಾರ ನೋಡಿಬಿಟ್ಟು ನಾನು ಲೈಫಲ್ಲಿ ಒಂದು ಏನಂತಂದರೆ ಜನರಿಗೆ ಒಳ್ಳೇದು ಮಾಡಬೇಕು ಜನರಿಗೆ ಆರೋಗ್ಯ ವಿಚಾರದಲ್ಲಿ ನನಗೆ ಎಷ್ಟು ನನ್ನ ಕೈಯಿಂದ ನೀಗತ್ತೋ ಅಷ್ಟು ಮಾಡಬೇಕಂತೇಳಿ ಸಾಕಷ್ಟು ಫ್ರೀ ಕ್ಯಾಂಪ್ಸ್ ಮಾಡ್ತೀವಿ ಡಾಕ್ಟರ್ ನಿತ್ಯಾನಂದ್ ಅಂತೇಳಿ ನಮ್ಮ ಕ್ಲೋಸ್ ಫ್ರೆಂಡ್ ಎವ್ರಿ ವೀಕ್ ಅಥವಾ ಎವ್ರಿ 15 ಡೇಸಿಗೆ ಹೋಗಿ ಫ್ರೀ ಕ್ಯಾಂಪ್ ನನ್ನ ಕರ್ಕೊಂಡು ಹೋಗ್ತಾರೆ ಅವಾಗ ಹೋದಾಗ ನಾನು ಫ್ರೀ ಸರ್ವಿಸ್ ಕೊಡೋದು ಇದೆ ಸಂಗಮೇಶ್ ಅವ್ರಿಗೆ ಈ ಡಾಕ್ಟರ್ ಆಗುವಂಥ ಕನಸು ಶುರುವಾಗಿದ್ದು ಹೇಗೆ ಯಾರಾದರೂ ಇನ್ಸ್ಪಿರೇಷನ್ನ ಇಲ್ಲ ಇನ್ಸ್ಪಿರೇಷನ್ಕ್ಕಿಂತ ನನಗೆ ಬಯಾಲಜಿ ಸಬ್ಜೆಕ್ಟ್ ಸಾಕಷ್ಟು ಇಂಟ್ರೆಸ್ಟ್ ಇತ್ತು ಓಕೆ ನಾನು 7th ಸ್ಟ್ಯಾಂಡರ್ಡಲ್ಲಿ ಎಲ್ಲರೂ ಆಟೋಗ್ರಾಫ್ ತೊಗೊಳ್ತಾರೆ ನನ್ನ ಸಾಕಷ್ಟು ನನ್ನ ಫ್ರೆಂಡ್ಸ್ ಈಗ ನೋಡ್ತಾ ಇರ್ಬೋದು ಕಾರ್ಯಕ್ರಮ ನೋಡಿದರೆ ಅವರಿಗೆ ಅರ್ಥ ಆಗ್ತದೆ ಆಟೋಗ್ರಾಫಲ್ಲಿ ನಾನು MBBS MS FRCS ಅಂತ ಬರೀತಾ ಇದ್ದೆ ಆಟೋಗ್ರಾಫಲ್ಲಿ ಈಗೂ ಅವ್ರ ಕಡೆ ನನ್ನ ಫ್ರೆಂಡ್ಸ್ ಇದ್ದಾರೆ ಸಾಗರ್ ಮೆಹ್ತಾ ಇವರಿಗೆಲ್ಲ ನನಗೆ ನಾನು ಆಟೋಗ್ರಾಫಲ್ಲಿ ಬರೀಬೇಕಾದ್ರೆ MBBS MS FRCS ಬರೀತಾ ಇದ್ದೆ ಯಾಕಂದರೆ ನನಗೆ ಬಯಾಲಜಿ ಸಬ್ಜೆಕ್ಟ್ ಭಾಳ ಇಂಟ್ರೆಸ್ಟ್ ಇತ್ತು ಅದ್ರ ಜೊತೆ ಜೊತೆಗೆ ನಾನು ಸೈನ್ಸ್ ಸಬ್ಜೆಕ್ಟಲ್ಲಿ ಒಳ್ಳೆ ಮಾರ್ಕ್ಸ್ ತೊಗೊಳ್ತಿದ್ದೆ ಲ್ಯಾಂಗ್ವೇಜಸ್ ಅಂದರೆ ಕಷ್ಟ ಆಗ್ತಿತ್ತು ನನಗೆ ಓಕೆ ಲ್ಯಾಂಗ್ವೇಜಸ್ ಅಂದರೆ ನನ್ನ CBSEಯಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದಿದೆ ನಾನು ಯಾಕಂದರೆ ಫ್ಯಾಮಿಲಿ 98ಕ್ಕಿಂತ ಮೊದಲು ಫೈನಾನ್ಷಿಯಲಿ ನಾವು ಚೆನ್ನಾಗಿದ್ವಿ ಆರ್ಥಿಕ ವ್ಯವಸ್ಥೆ ಚೆನ್ನಾಗಿತ್ತು ನಮ್ಮ ಫ್ಯಾಮಿಲಿದು ಅದಕ್ಕೆ ರೆಸಿಡೆನ್ಷಿಯಲ್ ಒಳ್ಳೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದಿದೆ ಹುಲ್ಕೋಟೆ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಓದಿದೆ HK ಪಾಟೀಲ್ ಅವ್ರದ್ದು ಹುಲ್ಕೋಟೆ ರೆಸಿಡೆನ್ಷಿಯಲ್ ಸ್ಕೂಲ್ ಒಳ್ಳೆಯ ಸ್ಕೂಲು ಆ ಸ್ಕೂಲಲ್ಲಿ ಓದಿದೆ ಅದು ಆ ಸ್ಕೂಲಲ್ಲಿ ಓದಿದಾಗ ನಾನು ಒಂದು ನಮ್ಮ ಟೀಚರ್ಸ್ ಒಂದು ಇನ್ಸ್ಪಿರೇಷನಿಂದ ನಾನು IAS ಇಲ್ಲಿಕ್ಕಂದರೆ ಮೆಡಿಸಿನ್ ಮಾಡಬೇಕಂತಿತ್ತು IAS ಮಾಡೋಕ್ಕೆ ಯಾರೂ ಗೈಡ್ ಮಾಡಲಿಲ್ಲ ಅದಕ್ಕೆ ನಾನು ಮೆಡಿಕಲ್ ಈಗ ಡಾಕ್ಟರ್ ಆಗಿ ನನಗೆ ಒಳ್ಳೆ ಖುಷಿ ಆಗ್ತಾ ಇದೆ ಹೌದು ಬಟ್ ನೀವು MBBS ಓದೋದಕ್ಕೆ ಸೇರಿಕೊಂಡಾಗ ಅಲ್ಲಿಂದ ಆ ಜರ್ನಿ ಶುರುವಾದಾಗಲೇ ಒಂದು ಚಾಲೆಂಜ್ ಕೂಡ ಶುರುವಾಗುತ್ತೆ ಬಹಳಷ್ಟು ಚಾಲೆಂಜಸ್ಸನ್ನು ಆ ಜರ್ನಿಯಲ್ಲಿ ನೀವು ಫೇಸ್ ಮಾಡಿದ್ದೀರಾ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರ್ಬೋದು ಫೀಸ್ ಪ್ರಾಬ್ಲಮ್ ಆಗಿರ್ಬೋದು ಆ್ಯಂಡ್ ಆವಾಗಲೇ ನೀವು ಮಾತಾಡುವಾಗ ಹೇಳ್ತಿದ್ರಿ ಒಂದು ಇನ್ಸಿಡೆಂಟನ್ನು ಎಕ್ಸಾಮ್ 4 ಡೇಸ್ ಇದೆ ನನಗಿನ್ನೂ ಹಾಲ್ ಟಿಕೆಟ್ ಸಿಕ್ಕಿರಲಿಲ್ಲ ಅಂತ ಸೊ ಆ ಟೈಮಲ್ಲಿ ಒಂದು ಹಂತಕ್ಕೆ ಒಂದು ರೆವಲ್ಯೂಷನ್ನೇ ಮಾಡಿದ್ದೀರಾ ಅಂತ ಹೇಳ್ಬೋದು ಒಂದು ಪ್ರೈವೇಟ್ ಕಾಲೇಜ್ ಮೇಲೆ ಕೇಸ್ ಹಾಕಿ ಅದನ್ನು ಗೆದ್ದಿದ್ದು ಇದೆ ನೀವು ಆ ಜರ್ನಿ ಏನೆಲ್ಲ ಸವಾಲುಗಳನ್ನು ಫೇಸ್ ಮಾಡಬೇಕಾಯಿತು ನೀವು MBBS ಕಂಪ್ಲೀಟ್ ಮಾಡೋದ್ರೊಳಗಡೆ ಏನಂದರೆ MBBS ಈ ಥರ ಕಷ್ಟದಿಂದ ನಾನು ಮುಗಿಸ್ದೆ MBBS ಮುಗಿಸಿದ ಮೇಲೆ ನಾನು ಇಂಟರ್ನ್ಶಿಪ್ಪಲ್ಲಿ ಇಂಟರ್ನ್ಶಿಪ್ ಅಂದರೆ MBBS 4.5 ಇಯರ್ಸ್ ಇರುತ್ತೆ 1 ಇಯರ್ ಇಂಟರ್ನ್ಶಿಪ್ ಇರುತ್ತೆ ಆ ಇಂಟರ್ನ್ಶಿಪ್ಪಲ್ಲಿ ನನಗೆ 1 ಇಯರ್ ಏನಿರುತ್ತಲ್ಲ ಆ ಟೈಮಲ್ಲಿ ನೈಟ್ ನಾನು ಡ್ಯೂಟಿ ಮಾಡ್ತಿದ್ದೆ ಬೆಳಗ್ಗೆ ಕಾಲೇಜಿಗೆ ಹೋಗ್ತಾಯಿದ್ದೆ ಅಂದರೆ ನೈಟು ಈಗ ಪ್ರೈವೇಟ್ ಹಾಸ್ಪಿಟಲ್ಸ್ ಇರ್ತವೆ ಹೊರಗಡೆ ನನಗೆ 2,000 ರಿಂದ 3,000 ಕೊಡೋರು ನೈಟ್ ಡ್ಯೂಟಿ ಮಾಡಿ ಬೆಳಗ್ಗೆ ನಾನು ಕಾಲೇಜ್ಗೆ ಹೋಗ್ತಿದ್ದೆ ಅಂದರೆ 24 ಅವರ್ಸ್ ವರ್ಕ್ ಮಾಡ್ತಾಯಿದ್ದೆ ಅದು ಮುಗಿದಾದಮೇಲೆ MBBS ಮುಗಿದಾದಮೇಲೆ ನಾನು ಬೆಳಗ್ಗೆ 9 ರಿಂದ 5 SDM ಮೆಡಿಕಲ್ ಕಾಲೇಜ್ ಧಾರವಾಡಲ್ಲಿ ಕೆಲಸ ಮಾಡ್ತಿದ್ದೆ ಈವ್ನಿಂಗ್ 5 to 8 ಟೈಮ್ ಸಿಗ್ತಾ ಇತ್ತು 8 to 8 ಅಗೇನ್ KLE ಹುಬ್ಳಿ KLE ICUಯಲ್ಲಿ ಕೆಲಸ ಮಾಡಿದ್ದಿದೆ ಅಂದರೆ 24 ಅವರ್ಸ್ ಕೆಲಸ ಮಾಡ್ತಾ ಇದ್ದೆ ಅದ್ರ ಜೊತೆ ಜೊತೆಗೆ ಓದ್ತಾ ಇದ್ದೆ ಆಮೇಲೆ ನಾನು ಫೈನಾನ್ಷಿಯಲಿ ಆರ್ಥಿಕ ಪರಿಸ್ಥಿತಿ ಭಾಳ ಕೆಟ್ಟದಿದ್ದಾಗ ನಾನು ಒಂದು ಪೋಲಿಯೋ ಡ್ಯೂಟಿ ಮಾಡೋಕೆ ಹೋಗಿ ಬಲ್ ಫ್ರ್ಯಾಕ್ಚರ್ ಮಾಡಿಕೊಂಡಿದ್ದು ಇದೆ ಬೈಕ್ ತೊಗೊಂಡು ನಾನು ರಾತ್ರಿ 11 o'clock ಟ್ರಾವೆಲ್ ಮಾಡಬೇಕಾದ್ರೆ ಬೈಕ್ ತೊಗೊಂಡು ಟ್ರಕ್ಕಿಗೆ ಹೊಡೆದಿದ್ದು ಯಾಕೆ ಟ್ರಕ್ ಒಂದು ಲಾರಿ ಆ ಟೈಮಲ್ಲಿ ಮೈನಿಂಗ್ ಸಿಕ್ಕಾಪಟ್ಟಿತ್ತು ಗದಗ್ ಟು ಗೋವಾ ಆ ಒಂದು ಬಳ್ಳಾರಿಯಿಂದ ಬರಬೇಕಾದ್ರೆ ಪೋಲಿಯೋ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಾದ್ರೆ ರಾತ್ರಿ 11 ಗಂಟೆಗೆ ಟ್ರಕ್ಕಿಗೆ ನಾನು ಬೈಕ್ ತೊಗೊಂಡು ಹೊಡೆದಿದ್ದಿದೆ ಅದರಿಂದ ನನ್ನ ಬರಳು ಫ್ರ್ಯಾಕ್ಚರ್ ಇದೆ ಇದು ಮೂವ್ ಆಗಲ್ಲ ಇದು ಈ ಬರಳು ಅದರ ಜೊತೆ ಜೊತೆಗೆ MBBS ಆದಮೇಲೆ MS ನನಗೆ ಲಾಸ್ಟ್ ಸೀಟ್ ನನಗೆ ಕರ್ನಾಟಕ ಯಾಕಂದರೆ ನನಗೆ ಓದೋಕೆ ಆಗ್ತಿರಲಿಲ್ಲ ಈ ಎಲ್ಲ ಆರ್ಥಿಕ ಪರಿಸ್ಥಿತಿಯಲ್ಲೂ ಓದೋದು ಭಾರಿ ಕಷ್ಟ ಆಗ್ತಿತ್ತು 24 ಗಂಟೆ ಕೆಲಸ ಮಾಡಿಕೊಂಡು ಓದೋದು ಕಷ್ಟ ಆಗ್ತಿತ್ತು ನನಗೆ ಮೆರಿಟ್ ಆಗಿ ಲಾಸ್ಟ್ MS ಸೀಟ್ ಸಿಕ್ತು ಅಂದರೆ ಅದು ಪ್ರೈವೇಟ್ ಕಾಲೇಜಲ್ಲಿ ನನಗೆ MS ಸೀಟ್ ಸಿಕ್ತು ಭಾಳ ಖುಷಿ ಆಯಿತು ನನಗೆ ಆದರೆ ಆಗಿನ ಟೈಮಲ್ಲಿ 4.5 ಲಕ್ಷ ಪ್ರೈವೇಟ್ ಕಾಲೇಜ್ ಫೀಸ್ ಇತ್ತು ಅದನ್ನು ಕಟ್ಟೋದು ನನಗೆ ಭಾಳ ಕಷ್ಟ ಆಯಿತು ಆ ಟೈಮಲ್ಲಿ ನಾವು ಎಜುಕೇಷನ್ ಲೋನ್ ತೊಗೊಂಡು ಅಪ್ಲೈ ಮಾಡಿದ್ವಿ ಇನ್ನೂ ಎಜುಕೇಷನ್ ಲೋನ್ ಸಿಕ್ಕಿರಲಿಲ್ಲ ಒಬ್ಬರು ಅಡತೆ ಅಂಗಡಿ ಅಂತೀವಿ ದಲಾಲಿ ಅಂಗಡಿ ಅವ್ರ ಕಡೆ ಹೋಗಿ ಬಡ್ಡಿಗೆ ದುಡ್ಡು ತಂದುಬಿಟ್ಟು ನಾನು ಸೇರಿಕೊಂಡೆ ಸೇರಿಕೊಂಡಾದಮೇಲೆ ಆಗಿನ ಸರ್ಕಾರ ಕುಮಾರಸ್ವಾಮಿ ಅವರು ಆಗಿನ ಚೀಫ್ ಮಿನಿಸ್ಟರ್ ಇದ್ದರು ಸರ್ಕಾರ ಆಗಿನ ಸರ್ಕಾರ 2.4 lakhs ಓಕೆ ಪರ್ ಇಯರ್ ಫೀಸ್ ನಿಗದಿ ಮಾಡಿದರು ಓಕೆ 2.4 ನಿಗದಿ ಮಾಡಿದಾಗ ನನಗೆ ಒಂಥರ ನಿರಾಳವಾಯಿತು ಆದರೆ
ಕಾಲೇಜ್ದವರು ನೀವು 4.5 ಲಕ್ಷ ಫುಲ್ ಕಟ್ಟಬೇಕಂತ ಹೇಳಿದ್ರು. ಓಕೆ. ಅವಾಗ ನಮಗೆ ಅವರಿಗೆ ಗೊಂದಲ ಸೃಷ್ಟಿಯಾಯಿತು. ಗೊಂದಲ ಸೃಷ್ಟಿಯಾದಾಗ ನಾನು ಏನು ಮಾಡಬೇಕಂತ ಹೇಳಿ ನಾನು ವಿಚಾರ ಬಂತು. ಆದರೆ ಉಳಿದವ್ರ ಥರ ನಾನು ಶ್ರೀಮಂತನಲ್ಲ, ದುಡ್ಡು ತಂದು ಇಲ್ಲಿಗೆ ಗದ್ದೆ ಮಾರಬೇಕಾಗ್ತಿತ್ತು. ಅದಕ್ಕೆ ನನಗೆ ಏನು ಮಾಡಬೇಕನ್ನೋದು ಒಂದು ವಾರ ನಾನು ಎಮ್ ಎಸ್ ಸಿಕ್ಕಿದ್ದು ಒಂದು ಕಡೆ ಖುಷಿ, ಆದರೆ ಇನ್ನೊಂದು ಕಡೆ ಅದ್ರ ದುಡ್ಡು ಹೊಂದಿಸೋದು ಇನ್ನೊಂದು ಕಷ್ಟ ಆಗ್ತಿತ್ತು. ಆ ಸಮಯದಲ್ಲಿ ನಾನು ವಿಚಾರ ಮಾಡಿದೆ, ಹಲವಾರು ಕಡೆ ವಿಚಾರ ಮಾಡಿದಾಗ ಒಬ್ಬರು ವಕೀಲರು, ಹೈಕೋರ್ಟ್ ವಕೀಲರು, ಇಲ್ಲ ಕೇಸ್ ಹಾಕಿದರೆ ನೀವು ಗೆಲ್ತೀರಾ ಅಂತ ಹೇಳಿದರು. ಆವಾಗ ನಾನು ಏನು ಮಾಡಿದೆ, ನಮ್ಮ ಎಲ್ಲ ಎಮ್ ಎಸ್ ಏನು ಮೆರಿಟಿಂದ ಬಂದ ಸ್ಟೂಡೆಂಟ್ಸ್ ಜೊತೆ ಒಂದು ಸಭೆ ಮಾಡಿದೆ. ಸಭೆ ಮಾಡಿ ಅವ್ರ ಕಡೆ ಎಲ್ಲ ತಿಳ್ಕೊಂಡಾಗ ಅವರೆಲ್ಲ ಸೇರಿಬಿಟ್ಟು ಒಂದು ಕೇಸ್ ಹಾಕಿದ್ವಿ. ಕೇಸ್ ಹಾಕಿ 3 ದಿನಕ್ಕೆ ಹಿಂದೂ ಪೇಪರ್, ಟೈಮ್ಸ್ ಆಫ್ ಇಂಡಿಯಾ ಎಲ್ಲ ಪೇಪರಲ್ಲಿ ನನ್ನ ಹೆಸರು ಬಂತು, ಈ ಹುಡುಗ ಹಿಂಗೆ ಕೇಸ್ ಹಾಕಿದಾನಂತೇಳಿ. ಆದರೆ ನಾನು ಅದಕ್ಕೇನು ಹಿಂಜರಲಿಲ್ಲ, ಯಾಕಂದ್ರೆ ನಾವು ಕಷ್ಟಪಟ್ಟಿದ್ದು ಜನ, ನಾವು ರೈತರ ಜನ, ನಮಗೆ ಯಾವ ಕಷ್ಟ ಭಾಳ ನಿರಾಳ ಈ ಕಷ್ಟ ಏನು ಅನ್ನಿಸ್ತಿರ್ಲಿಲ್ಲ. ನಾನು ಎಮ್ ಬಿ ಬಿ ಎಸ್ ಇದೆ, ನನ್ನ ಡಿಗ್ರಿ ಸಾಕು ಅಂತ ಆ ಲೆಕ್ಕದಲ್ಲಿ ಇದ್ದವನು ನಾನು. ಎಮ್ ಎಸ್ ಸಿಕ್ಕಿದೆ ಅಂದರೆ ಇನ್ನೂ ಖುಷಿ ಇತ್ತು, ಏನಾಗುತ್ತೆ ಅಂತ ವಿಚಾರ ಮಾಡಿದ್ದು ಇತ್ತು. ಅದರ ಜೊತೆ ಜೊತೆಗೆ ನಾನು ಯಾವಾಗ ನಮ್ಮ ಒಂದು ಕಾಲೇಜಿಂದ ಕೇಸ್ ಹಾಕಿದಾಗ ಇಡೀ ಕರ್ನಾಟಕದಲ್ಲಿ ಏನಿದ್ದಿರಲ್ಲ ಮಕ್ಕಳು, ಈ ಪೇಪರ್ ಸ್ಟೇಟ್ಮೆಂಟ್ಸು ಮತ್ತು ನ್ಯೂಸ್ ಎಲ್ಲ ನೋಡಿ ನನ್ನ ಫೋನ್ ಕರೆಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಂದಾಗ ಎಲ್ಲರಿಗೂ ಇನ್ಸ್ಪೈರ್ ಮಾಡಿದೆ, ಎಲ್ಲರೂ ಕೇಸ್ ಹಾಕಿ ಅಂದರೆ ಎಲ್ಲರಿಗೂ ಒಳ್ಳೇದಾಗತ್ತೆ ಅಂತ ಹೇಳಿದೆ. ಅದನ್ನು ನೋಡ್ಕೊಂಬಿಟ್ಟು ಎಲ್ಲ ಮೆಡಿಕಲ್ ಕಾಲೇಜ್ ಪ್ರೈವೇಟ್ ಕಾಲೇಜಿಂದ ಕೇಸ್ ಹಾಕಿದ್ರು. ಕೇಸ್ ಹಾಕಿ ನಮಗೆ 2,40,000 ನಿಗದಿತ ಫೀಸ್ ತೊಗೊಳ್ಬೇಕಂತೇಳಿ. ಆ ಒಂದು ಸಮಯದಲ್ಲಿ ಕೋರ್ಟ್ ಸ್ಟೇ ಆರ್ಡರ್ ಕೊಡ್ತು ನಮಗೆ ಕಾಲೇಜ್ ಮೇಲೆ. ನಾವು 2006 ಆ ಕೇಸ್ ನಡೀತಾ ಇತ್ತು. ನಾನು ಫೀಸ್ ಸೆಕೆಂಡ್ ಇಯರ್ ಫೀಸ್ ಕಡಿಮೆ ಕಟ್ಟದೆ 3ನೇ ಇಯರ್ ಫೀಸ್ ಕಟ್ಟಲೇಬೇಕಂತಂದರು ಕಾಲೇಜ್ದವರು, ನಾನು ಕಟ್ಟಲಿಲ್ಲ ಅಂದಾಗ ನನಗೆ ಹಾಲ್ ಟಿಕೆಟ್ ಕೊಡಲಿಲ್ಲ. ಎಕ್ಸಾಮ್ ಇನ್ನೊಂದು 4-5 ಡೇಸ್ ಇದೆ, ನಾನು ಹಾಲ್ ಟಿಕೆಟ್ ಕೊಡಲಿಲ್ಲ ಅಂದಾಗ ನಾನು ಸೀದಾ ಕಾಲೇಜ್ ಬೆಂಗಳೂರಿಗೆ ಬಂದುಬಿಟ್ಟು ಬೆಂಗಳೂರಲ್ಲಿ ಹೈಕೋರ್ಟ್ ಲಾಯರ್ ಮೀಟ್ ಆದೆ. ಹೈಕೋರ್ಟ್ ಲಾಯರು ನೋಡೋಣಪ್ಪ ತಡಿ ವೇಟ್ ಮಾಡು ಅಂತಂದರು. ಅಂದಾಗ ನನಗೆ ಹೈಕೋರ್ಟ್ ಬೆಂಚ್ಗಳಿರ್ತವೆ ಹೊರಗಡೆ, ಅಲ್ಲಿ ಬೆಂಚ್ ಹೊರಗಡೆ ಕೂತ್ಕೊಂಡು ಕಣ್ಣೀರು ಹಾಕಿದ್ದಿದೆ, ಹತ್ಕೊಂಡು ಕೂತಿದ್ದಿದೆ ಎಷ್ಟೋ ಒಂದು 3-4 ಅವರು. ಆದರೆ ಯಾರೂ ಬಂದಿರಲಿಲ್ಲ. ಅವಾಗ ಎಲ್ಲ ನನ್ನ ಫ್ರೆಂಡ್ಸ್ ಏನಂದರು, ನಾವು ನಿನ್ನ ಸಲುವಾಗಿ ವೇಟ್ ಮಾಡ್ತೀವಿ, ನೀನು ಕೇಸು ಸ್ಟೇ ಆರ್ಡರ್ ತೊಗೊಂಬಂದರೆ ನಾವು ಇದನ್ನು ಮಾಡ್ತೀವಿ, ಇಲ್ಲಾಂದ್ರೆ ನಾವು ದುಡ್ಡು ಕಟ್ತೀವಿ ಅಂಥೇಳಿ ಎಷ್ಟೋ ಒಂದು 3-4 ಜನ ಕಟ್ಬಿಟ್ರು ದುಡ್ಡು. ಆದರೆ ನಾವು 11 ಜನದಲ್ಲಿ 3-4 ಜನ ಕಟ್ಟಿದ್ರು, ನಾವು ಒಂದು 7-8 ಜನ ಉಳ್ಕೊಂಡಿದ್ವಿ. ಅದಾದಮೇಲೆ ನನಗೆ ಹೈಕೋರ್ಟ್ ಲಾಯರು 4:30 ಬಂದುಬಿಟ್ಟು ನನಗೆ ಒಂದು ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಕೊಟ್ಟರು, ಒಂದು ಲಿಟ್ರೇಚರ್ ಕೊಟ್ಟರು, ಅದನ್ನು ಕಾಲೇಜಿಗೆ ಸಬ್ಮಿಟ್ ಮಾಡಿ ನಾನು ಹಾಲ್ ಟಿಕೆಟ್ ತೊಗೊಂಡೆ. ಹಾಲ್ ಟಿಕೆಟ್ ತೊಗೊಂಡಾದಮೇಲೆ ನೀ ಹೆಂಗೆ ಪಾಸ್ ಆಗ್ತೀಯ ಅಂತ ಪ್ರಶ್ನೆ ಮಾಡಿದ್ದಿದ್ದಾವೆ. ಆದರೆ 2009 ನಾನು ಎಮ್ ಎಸ್ ಸರ್ಜರಿ ಎಕ್ಸಾಮ್ ಕೊಟ್ಟಾಗ ನನಗೆ 2009 ಕರ್ನಾಟಕ ಸ್ಟೇಟ್ ಗೋಲ್ಡ್ ಮೆಡಲ್ ಸಿಕ್ತು ಎಮ್ ಎಸ್ ಸರ್ಜರಿಯಲ್ಲಿ. ಸಿಕ್ಕಾದಮೇಲೆ ನಾನು ಆಗಿನ ಟೈಮಲ್ಲಿ ವೀರಪ್ಪ ಮೊಯ್ಲಿಯವರು ಭಾರದ್ವಾಜ್ ಗವರ್ನರ್ ಇದ್ದರು, ವೀರಪ್ಪ ಮೊಯ್ಲಿಯವರು ಲಾ ಮಿನಿಸ್ಟರ್ ಇದ್ದರು. ನನಗಿನ್ನೂ ನೆನಪಿದೆ, March 28 ನನಗೆ ಗೋಲ್ಡ್ ಮೆಡಲ್ ಕಾನ್ವೊಕೇಶನ್, ನನ್ನ ಗೋಲ್ಡ್ ಮೆಡಲು. ಅವತ್ತಿನ ದಿನಾನೇ ನನ್ನ ಮದುವೆ. ಓಕೆ. ನನ್ನ ವೈಫು ಗೈನಕಾಲಜಿಸ್ಟ್, ಅವಳೀಗ ಅಪೋಲೋ ಹಾಸ್ಪಿಟಲಲ್ಲಿ ಶಿ ಈಸ್ ಅ ಚೀಫ್ ಗೈನಕಾಲಜಿಸ್ಟ್. ನನಗೆ ಅಂದರೆ ಆ ಟೈಮ್ 5 ಅದಾದಮೇಲೆ ನಾನು ಮುಂದೆ 2009 ಕ್ಲಿನಿಕ್ ಸ್ಟಾರ್ಟ್ ಮಾಡಿಕೊಂಡು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡಿದ್ದೆ. ನೀವು ಎಮ್ ಎಸ್ ಮಾಡಿದ್ದೆ ಒಂದು ಹೋರಾಟ, ಸಖತ್ ಭಾಳ ಹೋರಾಟ. ಸೊ ನೀವು ಹೇಳ್ದಂಗೆ ಅದಾದಮೇಲೆ ಕ್ಲಿನಿಕ್ ಓಪನ್ ಮಾಡಿದೆ ಅಂತ ಹೇಳಿದ್ರಿ. 2009 ಒಬ್ಬ ಸರ್ಜನ್ ಕ್ಲಿನಿಕ್ಕನ್ನು ಓಪನ್ ಮಾಡ್ತಾರೆ, ಓಪನ್ ಮಾಡಿದ್ಮೇಲೆ ಜಸ್ಟ್ ₹50 ಎಲ್ಲರನ್ನ ಟ್ರೀಟ್ ಮಾಡ್ತಾರೆ ಅಂತಂದರೆ ಸೀರಿಯಸ್ಲಿ ಚಿಕ್ಕ ವಿಚಾರ ಅಲ್ಲ. ಇವತ್ತಿಗೆ ಆರೋಗ್ಯ ಏನು ಹೆಲ್ತ್ ಸರ್ವಿಸ್ ಇದೆಯಲ್ಲ ಬಹಳ ಕಾಸ್ಟ್ಲಿ ಆಗಿಬಿಟ್ಟಿದೆ ಈಗಂತೂ. ಸೊ ಆ ಟೈಮಲ್ಲೇ ನೀವು ₹50 ಕನ್ಸಲ್ಟೇಷನ್ ಫೀಸ್ ತೊಗೊಂಡು ಟ್ರೀಟ್ ಮಾಡೋಕ್ಕೆ ಹೋಗ್ತೀರಾ ಅಂದರೆ ಮತ್ತೆ ಒಂದಷ್ಟು ಜನ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುವಂಥ ಮನೋಭಾವ. ಏನಂದರೆ ಮಾಗಡಿ ರೋಡಲ್ಲಿ ಸುಂಕದ ಕಟ್ಟೆ ಅಂಜನಾನಗರಲ್ಲಿ ನಾನು ಕ್ಲಿನಿಕ್ ಸ್ಟಾರ್ಟ್ ಮಾಡಿದೆ. ಕ್ಲಿನಿಕ್ಕು ಹೇಗೆ ಅಂತಂದರೆ, ಒಬ್ಬರು ಫಾರ್ಮಸಿಸ್ಟ್ ಬಂದು ಕೇಳಿದ್ರು ಇಲ್ಲೊಂದು ಕ್ಲಿನಿಕ್ ಇದೆ ನಡೆಸ್ತೀರಾ ಅಂತ. ಓಕೆ. ಅವ್ರು ಬಂದು ನಡೆಸ್ತೀನಿ ಅಂತ ಹೇಳಿದ್ದು ನಾನು. ಹೇಳಿದ್ಮೇಲೆ ಅಲ್ಲಿ ಕ್ಲಿನಿಕ್ 6,000 ಬಾಡಿಗೆ, ಅದಕ್ಕೆ ಅಲ್ಲಿ ಕ್ಲಿನಿಕ್ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆ ಜೊತೆಗೆ ಫೋರ್ಟಿಸ್ ಹಾಸ್ಪಿಟಲ್ ನಾಗರಬಾವಿಯಲ್ಲಿ ನಾನು ಜೂನಿಯರ್ ಸರ್ಜನ್ ಆಗಿ ಕೆಲಸ ಮಾಡ್ತಾಯಿದ್ದೆ ಆ ಟೈಮಲ್ಲಿ. ನನಗೇನು ವಿಚಾರ ಅಂತಂದರೆ, ಮೊದಲೇದು ಪೇಷಂಟ್ಗೆ ನೀವು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ಪೇಷಂಟ್ ಎಲ್ಲಿಂದಾದರೂ ಹುಡ್ಕೊಂಬರ್ತಾರೆ. ಖಂಡಿತ. ನೀವು ಒಳ್ಳೆ ಸರ್ವಿಸ್ ಕೊಟ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೆ ನಿಮಗೆ ಎಲ್ಲಿಂದಾದರೂ ಹುಡ್ಕೊಂಬರ್ತಾರೆ. ನಿಮ್ಮ ಕೈ ಗುಣ ಚೆನ್ನಾಗಿದ್ದರೆ ನಿಮಗೆ ಪೇಷಂಟ್ ಹುಡ್ಕೊಂಬರ್ತಾರೆ. ಇವತ್ತಿಗೂ ನನಗೆ ಸುಂಕದಕಟ್ಟೆ ಮತ್ತು ಮಾಗಡಿ ರೋಡಲ್ಲಿ ಸಾಕಷ್ಟು ಪೇಷಂಟ್ ಇದ್ದಾರೆ. ನಾಳೆನೂ ಸರ್ಜರಿ ಮಾಡ್ತಾಯಿದ್ದೀನಿ ನಾನು. ಇಂಥ ಒಂದು ಇದರಲ್ಲಿ ಆಲ್ರೆಡಿ ಒಂದು ಪೇಷಂಟ್ ಅಡ್ಮಿಟ್ ಮಾಡಿದ್ದೀನಿ, ಸರ್ಜರಿ ಮಾಡೋದು ಬಿಟ್ಟಿದ್ದೆ ನಾನು. ಯಾಕಂದರೆ ಅಡ್ಮಿನಿಸ್ಟ್ರೇಷನಲ್ಲಿ ಬಂದೆ ನಾನು, ಹಾಸ್ಪಿಟ್ಲು, ನರ್ಸಿಂಗ್ ಕಾಲೇಜ್ ಇವನ್ನೆಲ್ಲ ಮಾಡಿಕೊಂಡು ನನ್ನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬಂದಾಗ ನನಗೆ ಸರ್ಜರಿ ಮಾಡೋದು ಕಷ್ಟ ಆಗ್ತಿತ್ತು.
ಆದರೆ ಇವತ್ತಿಗೂ ನನಗೆ ಪೇಷಂಟ್ಸು ಸಾಕಷ್ಟು ಜನ ಹುಡ್ಕೊಂಡು ಬರ್ತಾರೆ. ಅವತ್ತಿನ ದಿನ ಏನಾಗ್ತಿತ್ತು, 150 ರೂಪಾಯಿ ಕನ್ಸಲ್ಟೇಷನ್ ಇರ್ತಿತ್ತು ಎಲ್ಲ MS ಡಾಕ್ಟ್ರದ್ದು. ಆದರೆ ನಾನು 50 ರೂಪಾಯಿ ಯಾಕೆ ತಗೊಳ್ತಾ ಇದ್ದೆ ಅಂದರೆ, ಯಾರು ಬಡವ್ರು ಇರ್ತಾರೆ, ಯಾರು ಕೂಲಿ ಕಾರ್ಮಿಕರು ಇರ್ತಾರೆ, ಯಾರು ಲೇಬರ್ ಕ್ಲಾಸ್ ಇರ್ತಾರೆ, ಅವ್ರು ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ ತೊಗೊಳ್ಳಿ, ಪ್ರೈವೇಟ್ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂಥೇಳಿ ನಾನು 50 ರೂಪಾಯಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ. ಅವತ್ತಿನ ದಿನ 50 ರೂಪಾಯಿ ಟ್ರೀಟ್ಮೆಂಟ್ ತೊಗೊಳ್ಳೋದು ನೋಡಿ ನಗ್ತಾ ಇದ್ದರು ಭಾಳ ಜನ ನನ್ನ ನೋಡ್ಬಿಟ್ಟು. ನಾನು ಆದರೆ ವಿಚಾರ ಮಾಡ್ತಿರಲಿಲ್ಲ. ಬರ್ತಾ ಬರ್ತಾ ಪೇಷಂಟ್ಸು ಸಿಕ್ಕಾಪಟ್ಟಿ ಜಾಸ್ತಿ ಆಯಿತು, ಸರ್ಜರಿಗೆ ಸರ್ಜಿಕಲ್ ಲೋಡ್ ಜಾಸ್ತಿ ಆಯಿತು ನನಗೆ. ಅದೇ ರೋಡಲ್ಲಿ ನಾನು ಮುಂದೆ ಆಶ್ರಯ ಹಾಸ್ಪಿಟ್ಲ್ ಅಂತ ಕಟ್ಟಿದೆ, ಕಟ್ಟಿ ನಾನು ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಿದೆ. ಇವತ್ತಿಗೂ ಆ ಏರಿಯಲ್ಲಿ ನಾನು ಮೋಸ್ಟ್ಲಿ ನಾನೇ ಚೀಪ್ ಡಾಕ್ಟರ್ ಅನಿಸುತ್ತೆ, ನಾನು ಕಡಿಮೆ ಕಾಸ್ಟಲ್ಲಿ ಟ್ರೀಟ್ಮೆಂಟ್ ಮಾಡೋ ಡಾಕ್ಟರ್ ಅನಿಸುತ್ತೆ. ಯಾಕಂತಂದರೆ ಇವತ್ತಿನ ದಿನ ಒಂದು ಲ್ಯಾಪ್ರೋಸ್ಕೋಪಿಕ್ ಹರ್ನಿಯಾ ಸರ್ಜರಿ ಇವತ್ತು ಫಿಕ್ಸ್ ಆಯಿತು. ನಾನು 90,000 ಹೇಳಿದ್ದೆ ವಿತ್ ಮೆಶ್, ಯಾಕಂದರೆ ಮೆಶ್ ಭಾಳ ಕಾಸ್ಟ್ಲಿ ಆಗುತ್ತೆ. ಲ್ಯಾಪ್ರೋಸ್ಕೋಪಿಕ್ ಹರ್ನಿಯಾ ಮೆಶ್ ಏನಿರುತ್ತೆ ಅದೇ ಒಂದು 40,000-50,000 ಆಗುತ್ತೆ, ಟ್ಯಾಕರ್ಸ್ ಎಲ್ಲ ಹಿಡ್ಕೊಂಡು ಮೆಡಿಸಿನ್ ಕಾಸ್ಟ್. 90,000 ಹೇಳಿದರೆ ನನ್ನ ಮಿಸ್ಸಸ್ ನಗ್ತಾ ಇದ್ಲು, ಯಾಕೆ ಅಂತ ಕೇಳಿದೆ. 1.5 ಲಕ್ಷ ಹೊರಗಡೆ ಚಾರ್ಜ್ ಮಾಡ್ತಾರೆ, ನೀವು 90,000 ಚಾರ್ಜ್ ಮಾಡ್ತಿರಲಿಲ್ಲ ಅಂತೇಳಿ. ಇಲ್ಲ, ನನಗೆ 90,000 ನಡೆಯುತ್ತೆ, ಏನು ಉಳಿಯಲ್ಲ ನಿಮಗೆ ಇದರಲ್ಲಿ ಅಂತಂದ್ಲು. ನಡೀತದೆ, ನನಗೇನು ಉಳಿಯಲಿಲ್ಲ ಅಂದರೂ ನನಗೆ ನಡೆಯುತ್ತೆ, ನಾನು ಅದನ್ನು ಸರ್ಜರಿ ಮಾಡ್ತೀನಿ 90,000 ಅಂತೇಳಿ ಇವತ್ತು ಡಿಸ್ಕಷನ್ ಮಾಡಿ ಬಂದು ನಿಮ್ಮ ಮುಂದೆ ಕೂಡ್ತಾ ಇರೋದು. ನಿಮ್ಮ ಕನಸು ಆಶ್ರಯ ಹಾಸ್ಪಿಟಲ್ ನೀವು ಬಿಲ್ಡ್ ಮಾಡಿರೋವಂಥದ್ದು ಹೇಗೆ ನಡೀತಿದೆ, ಅಥವಾ ಜನ ನಿಮ್ಮ ಹತ್ರ ಬಂದಾಗ ಯಾವ ರೀತಿಯ ರೆಸ್ಪಾನ್ಸ್ ಮಾಡ್ತಾರೆ ಅಂತ? ಬಿಕಾಸ್ ಇಷ್ಟೆಲ್ಲ ಸವಲತ್ತುಗಳನ್ನು ಕೊಟ್ಟಿದ್ದೀರಾ, ಇಷ್ಟು ಕಡಿಮೆ ವೆಚ್ಚದಲ್ಲಿ ಅವ್ರಿಗೆಲ್ರಿಗೂ ಟ್ರೀಟ್ಮೆಂಟ್ ಮಾಡ್ತಿದ್ದೀರಾ. ಸೊ ಎಲ್ಲೋ ಒಂದು ಕಡೆ ಅವ್ರು ನಿಮ್ಮ ಹತ್ರ ಬಂದು ಒಂದು ಥ್ಯಾಂಕ್ಸ್ ಹೇಳುವಾಗಿರ್ಬೋದು, ಅವ್ರ ಮುಖದಲ್ಲಿ ಒಂದು ನಗು ಇರುತ್ತೆ, ಆ ಒಂದು ಕೃತಜ್ಞತಾ ಮನೋಭಾವ ಇರುತ್ತೆ ಅವ್ರು ನಿಮ್ಮ ಹತ್ರ ಬಂದು ಮಾತಾಡುವಾಗ, ಅದೆಲ್ಲ ಏನನ್ಸುತ್ತೆ? ಏನು ಅಂದರೆ, ನನಗೆ ಸುಂಕದ ಕಟ್ಟೆ ಜನ ಅಥವಾ ಮಾಗಡಿ ರೋಡ್ ಜನ ನನ್ನ ಒಂದು ಫ್ಯಾಮಿಲಿ ಥರ ನೋಡ್ಕೊಂಡಿದ್ದಾರೆ. ನಾನು ಉತ್ತರ ಕರ್ನಾಟಕದವನು ಇದ್ದೀನಿ, ಆದರೆ ನನ್ನ ಸರ್ನೇಮ್ ಇದೆ, ನನಗೆ ಹೆಸರು ಬದಲಾವಣೆ ಇದೆ, ನನ್ನ ಭಾಷೆ ಬದಲಾವಣೆ ಇದೆ. ಆದರೂ ಇವತ್ತಿಗೆ ಅವರು ನನ್ನ ಒಂದು ಫ್ಯಾಮಿಲಿ ಅಂದರೆ ಒಂದು ಕುಟುಂಬದವನ ಥರ ನೋಡ್ಕೊಂಡಿದ್ದಾರೆ. ಸಾಕಷ್ಟು ಜನ ನನ್ನ ಫ್ಯಾಮಿಲಿ ಥರ ಅವ್ರು ಮದುವೆ ಕರೀತಾರೆ, ಎಷ್ಟೋ ಜನ ಅವರು ಮನೆ ಎನಾಗ್ರೇಷನ್ ಕರೀತಾರೆ. ಆಮೇಲೆ ಇಲ್ಲಿ ಹಬ್ಬ ಅಂತ ಮಾಡ್ತಾರೆ, ಊರ ಹಬ್ಬ. ಎಷ್ಟೋ ಜನರು ಊರ ಹಬ್ಬಕ್ಕೆ ಹೋಗಿದ್ದಿದೆ, ಎಷ್ಟೋ ಜನ ಫೋನ್ ಮಾಡಿ ನೀವು ಸಿಗಲ್ಲ ಈಗ ಅಂತಂತಾರೆ. ಅವ್ರು ಅಂದರೆ ಭಾಳ ಖುಷಿಯಾಗತ್ತೆ ಆ ಒಂದು ಪ್ರೀತಿ. ನಾನು ಏನೋ ಒಂದು ಪ್ರೀತಿ ವಿಶ್ವಾಸಕ್ಕೆ ಬದುಕಿದ್ದೀನೋ, ದುಡ್ಡು ಮತ್ತು ಇದು ಆರ್ಥಿಕ ವಿಚಾರ ಬೇರೆ, ಆದರೆ ಒಂದು ಪ್ರೀತಿ ವಿಶ್ವಾಸಕ್ಕೆ ಎಲ್ಲೋ ಒಂದು ಕಡೆ ಬದುಕಿದ್ದೀನೋ ಏನೋ ಅನಿಸುತ್ತೆ. ಆ ಪ್ರೀತಿ ತೋರಿಸುವಾಗ ಭಾಳ ಖುಷಿಯಾಗತ್ತೆ ಒಳಗಡೆ. ಕೋವಿಡ್ ಟೈಮಲ್ಲೂ ಕೂಡ ನೀವು, ನಿಮ್ಮ ಇಡೀ ಸ್ಟಾಫ್, ನಿಮ್ಮ ಆಶ್ರಯ ಹಾಸ್ಪಿಟಲ್ ಭಾಳಷ್ಟು ಸೇವೆ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ. ಆ ಸಿಚುವೇಶನ್ನ ಒಂದು ಸಲ ನೆನಪು ಮಾಡಿಕೊಂಡ್ರೆ ಈಗ ಹೇಗಿತ್ತು ಕೋವಿಡ್ ಟೈಮಲ್ಲಿ ಸಿಚುವೇಶನ್ನು? ಆ ಟೈಮಲ್ಲಿ ನೀವು ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಬೇಕಾಯಿತು ಅಂತ? ಕೋವಿಡ್ ಸಂದರ್ಭ ಫಸ್ಟ್ ವೇವ್ ಮತ್ತು ಸೆಕೆಂಡ್ ವೇವ್ ಎರಡೂ ಟೈಮಲ್ಲಿ ನಾವು ಆಶ್ರಯ ಹಾಸ್ಪಿಟಲ್ ಟು ಫುಲ್ ಕನ್ವರ್ಟೆಡ್ ಇಂಟು ಕೋವಿಡ್ ಹಾಸ್ಪಿಟಲ್ ಮಾಡಿಕೊಂಡಿದ್ವಿ. ಆ ಸಮಯ ವಿಚಾರ ಮಾಡಿದ್ರೇ ಬೇಜಾರಾಗುತ್ತೆ, ಭಾಳ ಬೇಜಾರಾಗುತ್ತೆ. ಯಾಕಂತಂದರೆ ಜನರು ಸಾಕಷ್ಟು ಕಷ್ಟದಲ್ಲಿ ಬರೋರು, ಅವರಿಗೆ ಬ್ರೀದಿಂಗ್ ಪ್ರಾಬ್ಲಮ್ ಇರೋದು, ಆಕ್ಸಿಜನ್ ಪ್ರಾಬ್ಲಮ್ ಇರೋದು, ಇವೆಲ್ಲದರ ಮಧ್ಯನೂ ಆರ್ಥಿಕ ಸಮಸ್ಯೆಗಳು ಎದುರಾಗ್ತಿತ್ತು. ಆ ಸಮಯದಲ್ಲಿ ನಾವು ಒಂದು ಏನಂತಂದರೆ, ಇದು ಒಂದು ಕಡೆ ಪೇಷಂಟ್ ವಿಚಾರ ಆದರೆ ನಮ್ಮ ಸ್ಟಾಫ್ ವಿಚಾರ 24 ಗಂಟೆ ಕೆಲಸ ಮಾಡಬೇಕಾಗ್ತಿತ್ತು. ಅದು ಏನಂದರೆ PPE ಹಾಕ್ಕೊಂಡು ಒಳಗಡೆ ಸಾಕಷ್ಟು ಹೀಟ್ ಜನ್ರೇಟ್ ಆಗುತ್ತೆ, PPE ಹಾಕಿದಾಗ ಸಾಕಷ್ಟು ಹೀಟ್ ಜನ್ರೇಟ್ ಆಗುತ್ತೆ. ಅದರ ಜೊತೆ ಜೊತೆಗೆ ನೀವು ಇಂಟೆನ್ಸಿವ್ ಕೇರ್ ಯೂನಿಟ್ ಅಂತೀವಿ ICUಅಲ್ಲಿ ಹೋದಾಗ ಸಾಕಷ್ಟು ವೈರಾಲಜಿ ಲೋಡ್ ಇರುತ್ತೆ, ಆ ಕ್ರಿಮಿಗಳು ತೇಲಾಡ್ತಿರ್ತವೆ, ಅದು ನಮಗೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗ್ಬಿಟ್ಟು ನಮ್ಮ ಸಾಕಷ್ಟು ಸ್ಟಾಫು ನರ್ಸಿಂಗ್ ಇರ್ಬೋದು, ವೈದ್ಯರಿರ್ಬೋದು, ಸಾಕಷ್ಟು ಜನ ಈ ಕೋವಿಡಿಗೆ ಒಳಗಾದರು. ಅವರಿಗೆ ನಮ್ಮ ಹಾಸ್ಪಿಟ್ಲಲ್ಲೇ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡಿದ್ದಿದೆ. ಅದರ ಜೊತೆ ಜೊತೆಗೆ ಜನರು ಒಂದು ಕಡೆ ನಾವು ಟ್ರೀಟ್ಮೆಂಟ್ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಫ್ಯಾಮಿಲಿ, ನನ್ನ ಮಗಳಿದ್ದಾಳೆ 6 ವರ್ಷ, ನಾನು ಕೋವಿಡ್ ಪೇಷಂಟ್ ನೋಡಿ ಬಂದಾಗ, ನಾನು ನನ್ನ ಮಿಸ್ಸಸ್ ನೋಡಿ ಬಂದಾಗ ಅವಳನ್ನ ಕೆಲಸದವ್ರ ಕಡೆ ಬಿಟ್ಟಿದ್ದಿದೆ. ಅವಳು ನಮ್ಮ ಹತ್ರ ಬಂದಾಗ ಅವಳನ್ನ ನಾವು ಊಟ ಮಾಡಿಸೋದಾಗಲಿ ಅಥವಾ ಅವಳ ಜೊತೆ ಮಾತಾಡೋದಾಗಲಿ ಆಗ್ತಿರಲಿಲ್ಲ. ಯಾಕಂದ್ರೆ ಭಾಳ ಕಷ್ಟ ಆಗ್ತಿತ್ತು, ಯಾಕಂದ್ರೆ ಕೋವಿಡ್ ಇರೋದ್ರಿಂದ ಅವ್ಳಿಗೆ ಎಲ್ಲೋ ಸ್ಪ್ರೆಡ್ ಆಗ್ಬಿಡುತ್ತೆ ಅಂಥೇಳಿ ನಾವು ಅವಳೊಂದು ರೂಮಲ್ಲಿ ನಾವೊಂದು ರೂಮಲ್ಲಿ ಮಲಗಿದ್ದಿದೆ. ಭಾಳ ಕಷ್ಟ ಆಗ್ತಿತ್ತು, ಯಾಕಂದರೆ 2-3 ತಿಂಗಳು ಅವಳಿಗೆ ದೂರ ಇಟ್ಟಿದ್ದೀವಿ ನಾವು. ದೂರ ಇಟ್ಟು ಕೆಲಸ ಮಾಡೋದು ಏನಿದೆಯಲ್ಲ, ಅದು ಒಂಥರ ಇನ್ನು ಮುಂದೆ ಈ ಒಂದು ಸಮಸ್ಯೆ ಕೋವಿಡ್ ಥರ್ಡ್ ವೇವ್ ಬರಬಾರ್ದು ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಯಾಕಂತಂದರೆ ಇದು ಭಾಳ ಕಷ್ಟದ ಕೆಲಸ. ಅದ್ರ ಜೊತೆ ಜೊತೆಗೆ ನಾವು ಕೋವಿಡ್ ಏನು ಸಂದರ್ಭದಲ್ಲಿ ಸಾವು ಆಗ್ತಿದ್ದು, ಸಾವು ಆಗದಾಗ ಸಾವುಗಳನ್ನು ರ್ಯಾಪ್ ಮಾಡೋಕ್ಕೆ, ಡೆಡ್ ಬಾಡಿನ ಒಂದು ಪ್ಲಾಸ್ಟಿಕಲ್ಲಿ ಹಾಕ್ಕೊಳ್ಳಿಕ್ಕೆ ಜನ ಸಿಗ್ತಿರಲಿಲ್ಲ, ಅಥವಾ ಯಾರೂ ಇರ್ತಿರಲಿಲ್ಲ ಡೆಡ್ ಬಾಡಿ ತೊಗೊಂಡು ಹೋಗೋಕ್ಕೆ. ಯಾರೋ ಒಬ್ಬರು ಸತ್ತು ಹೋದರೆ, ತಂದೆ ಸತ್ತು ಹೋದರೆ ಮಕ್ಕಳು ತೊಗೊಂಡು ಹೋಗ್ತಿರಲಿಲ್ಲ.
ತಾಯಿ ಸತ್ತೋದ್ರೆ ಮಕ್ಕಳು ತಗೊಂಡು ಹೋಗ್ತಿರಲಿಲ್ಲ, ಮಗ ಸತ್ತರೆ ತಂದೆ ತಾಯಿ ತಗೊಂಡು ಹೋಗ್ತಿರಲಿಲ್ಲ. ಈ ತರ ಅಂದ್ರೆ ಕೋವಿಡ್ ಅಷ್ಟೊಂದು ಭಯಾನಕವಾಗಿ ಭಯವನ್ನ ಜನರಲ್ಲಿ ಹುಟ್ಟಿಸಿತ್ತು. ಆದರೆ ಇನ್ನೊಂದು ಕಡೆ ಏನಾಗ್ತಿತ್ತು ಅಂತಂದ್ರೆ, ನಾವು ಯಾವಾಗ ಡೆಡ್ ಬಾಡಿ ಎಲ್ಲ ರ್ಯಾಪ್ ಮಾಡಿದಾಗ 1 ಅವರ್ ಅಥವಾ 2 ಅವರ್ 2 ಗಂಟೆ ಆದಮೇಲೆ ನನಗೆ ಫೋನ್ಗಳು ಬರ್ತಿತ್ತು. ಫೋನ್ ಬಂದಾಗ ಯಾರು ಫೋನ್ ಯಾರು ಕೇಳಿದಾಗ ಆ ಸತ್ತಿದ ಒಂದು ಶವದ ಮಕ್ಕಳು ಅಥವಾ ತಂದೆ ತಾಯಿ ಫೋನ್ ಮಾಡ್ತಿದ್ರು. ನಾನು ಏನು ಏನಾಯ್ತು ಯಾಕೆ ಫೋನ್ ಮಾಡಿದ್ರಿ ಅಂತ ಕೇಳಿದಾಗ ಅವರು ಹೇಳ್ತಾ ಇದ್ದರು, ನಮ್ಮ ತಂದೆ ಕಿವಿಯಲ್ಲಿ ಬಂಗಾರ ಇತ್ತು, ನಮ್ಮ ತಾಯಿ ಕೊರಳಲ್ಲಿ ಬಂಗಾರ ಇತ್ತು, ಬಳೆಗಳಿದ್ವು ಸರ್. ಅಂದರೆ ಏನು ಅನಿಸ್ತದೆ ಅಂದರೆ, ನಾವು ಶವಗಳನ್ನು ತಗೊಂಡು ಹೋಗ್ತಿರಲಿಲ್ಲ, ಅದರ ಬಂಗಾರ ಮತ್ತು ದುಡ್ಡು ಅವರಿಗೆ ಬೇಕಾಗ್ತಿತ್ತು. ಈ ಒಂದು ಭಾವನೆಗಳು ಒಂಥರ, ಆ ಭಾವನೆಗಳಲ್ಲಿ ನರಳಾಟ ಏನಿದೆಯಲ್ಲ ಡಾಕ್ಟ್ರದ್ದು ಮತ್ತು ಆ ಪೇಷಂಟು, ಯಾಕಂದರೆ ನಾನು ಒಬ್ಬ ಮಾನವ, ನನಗೂ ಒಂದು ಭಾವನೆಗಳಂತಿರುತ್ತೆ. ಆ ಭಾವನೆಗಳಲ್ಲಿ ಹೋರಾಟ ಮಾಡಿದ್ದು ಇದೆಯಲ್ಲ, ಅದು ಸಾಕಷ್ಟು ನನಗೆ ನೋವು ಕೊಡ್ತು. ಆ ಒಂದು ಸಮಯದಲ್ಲಿ ನನಗೆ ಏನು ಅನಿಸೋಕೆ ಸ್ಟಾರ್ಟ್ ಆಯ್ತು ಅಂತಂದರೆ, ಈ ಥರ ಸಿಚುವೇಶನ್ ಇಲ್ಲಿ ಇರಬೇಕಾದ್ರೆ ನಾವು ನಮ್ಮ ರೈತಾಪಿ ಜನಗಳು, ನಮ್ಮ ರೈತರದು ಅಥವಾ ರೈತ ಕೂಲಿ ಕಾರ್ಮಿಕರದು ಕಷ್ಟ ಏನು ಅಂಥೇಳಿ ನಾನು ವಿಚಾರ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಅದರಿಂದ ನಾನು ಏನು ಮಾಡಿದೆ, ಕೋವಿಡ್ ಇನ್ನೂ ಒಂದು 15-20 ದಿನ ಇದ್ದಾಗ ನಾನು ನಮ್ಮೂರಿಗೆ ಹೋಗಿ, ನಮ್ಮ ತಾಲೂಕಿಗೆ ಹೋಗಿ 40 ಹಳ್ಳಿಗಳಿಗೆ ನಾವು ರೇಷನ್ನ ಏನು ಈಗ ಸಕ್ಕರೆ ಅಕ್ಕಿ ಇವನ್ನೆಲ್ಲ ಒಂದು ಕಿಟ್ಗಳನ್ನು ಮಾಡಿ ಒಂದು 3-4 ಸಾವಿರ ಕಿಟ್ಗಳನ್ನು ನಾನು ಇಡೀ ನರಗುಂದ ತಾಲೂಕು ಮತ್ತು ಹೊಳೆಯಾಲೂರು ಭಾಗ ಎಲ್ಲ ಕಡೆಯೂ ನಾನು ಈ ರೇಷನ್ ಕಿಟ್ಗಳನ್ನು, ಲಕ್ಕುಂಡಿ ಭಾಗ, ಯಾರು ಬಡವ್ರು ಇರ್ತಾರೆ, ಅತಿ ಕಡು ಬಡವ್ರು ಇರ್ತಾರೆ, ಯಾರಿಗೆ ದುಡಿಯೋಕ್ಕೆ ಹೋಗೋಕ್ಕಾಗಲ್ಲ, ಅವರು ಮನೆಯಲ್ಲೇ ಕೂತ್ಕೊಂಡಿರ್ತಾರೆ, ಅಂಥವ್ರಿಗೆ ಇದನ್ನು ನಾನು ರೇಷನ್ ಕಿಟ್ಗಳನ್ನು ಮತ್ತು ಮೆಡಿಕಲ್ ಕಿಟ್ಗಳನ್ನು ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಿದೆ. ಆಯಾಗಳಿರ್ತಾರೆ, ಆಮೇಲೆ ಆಶಾ ವರ್ಕರ್ಸ್ ಇರ್ತಾರೆ, ಅವರಿಗೆ ನಾವು ಕಿಟ್ಗಳನ್ನು ಕೊಟ್ಟು ಅವರಿಗೆ ನಾನು ಹೋಗಿದ್ದಿದೆ. ಆ ಸಮಯದಲ್ಲಿ ನಮಗೆ ಬ್ಯಾಗ್ ಪ್ರಿಂಟ್ ಮಾಡೋಕ್ಕೆ, ಕೋವಿಡ್ ಸಮಯ ಹೆಂಗಿತ್ತಂತಂದರೆ ಈ ರೇಷನ್ ಕಿಟ್ಟು ಪ್ಯಾಕ್ ಮಾಡಿಸಿದ್ದೀವಿ, ಆದರೆ ಆ ಬ್ಯಾಗ್ಗಳನ್ನು ಪ್ರಿಂಟ್ ಮಾಡೋಕ್ಕೆ ಯಾರೂ ಸಿಗ್ತಿರಲಿಲ್ಲ ನಮಗೆ. ಆ ಸಮಯದಲ್ಲಿ ನಾನು ಬೆಂಗಳೂರಲ್ಲೂ ಸಿಗಲಿಲ್ಲ, ಆಮೇಲೆ ನರಗುಂದಲ್ಲೂ ಸಿಗಲಿಲ್ಲ. ಆ ಬ್ಯಾಗ್ಗಳನ್ನು ನಾನು ಪ್ರಿಂಟ್ ಮಾಡಿಸಿದ್ದು ಅಥವಾ ಬ್ಯಾಗ್ ರೆಡಿ ಮಾಡಿಸಿದ್ದು ಗದಗಲ್ಲಿ. ಒಬ್ಬರು ಯಾರೋ ಒಬ್ಬರು ಪರಿಚಯಸ್ಥರನ್ನ ಹುಡುಕ್ಬಿಟ್ಟು 10 ದಿನ ವೇಟ್ ಮಾಡಬೇಕಾಯಿತು ಆ ಕಿಟ್ಗಳು ರೆಡಿ ಆಗೋಕ್ಕೆ. ಅಂದರೆ ಇಷ್ಟೊಂದು ಕಷ್ಟಗಳು, ಸಾಕಷ್ಟು ಕಷ್ಟಗಳು. ಅಂದರೆ ಬ್ಯಾಗೇ ಸಿಗಲ್ಲ ಅಂತಂದರೆ ಇನ್ನು ರೇಷನ್ ಎಲ್ಲಿಂದ ಸಿಗುತ್ತೆ? ಅಂಗಡಿಗಳು ಮುಂಗಟ್ಟುಗಳು ಬಂದ್ ಆಗ್ತವೆ. ಅಂಗಡಿ ತೆಗಿಯಲಿಕ್ಕೆ ಪರ್ಮಿಷನ್ ಕೊಟ್ಟರು, ಕೊರೋನಾ ಭಯದಿಂದ ಅಂಗಡಿ ತೆಗಿಯಲ್ಲ ಅವರು. ಹೌದು, ಈ ಒಂದು ಕಷ್ಟಗಳನ್ನು ಸಾಕಷ್ಟು ಒಂಥರ ಮನಸ್ಸಿಗೆ ನೋವು ಆಗುತ್ತೆ ಅವನ್ನೆಲ್ಲ ನೋಡಿದ್ರೆ. ಆ ಟೈಮಲ್ಲಿ ಇನ್ನೂ ಒಂದು ಸಿಚುವೇಶನ್ ಎಲ್ಲರೂ ಫೇಸ್ ಮಾಡಿದ್ದು ಅಂತಂದರೆ, ಸಾಕಷ್ಟು ಜನಕ್ಕೆ ಹಾಸ್ಪಿಟಲಲ್ಲಿ ಬೆಡ್ ಸಿಗ್ತಿರಲಿಲ್ಲ, ಆಕ್ಸಿಜನ್ ಸಿಗ್ತಾ ಇರಲಿಲ್ಲ. ಸೊ ಈ ಥರದ ಒಂದಷ್ಟು ಗೊಂದಲ ಅವ್ಯವಸ್ಥೆ ಕೂಡ ಇತ್ತು ಆ ಟೈಮಲ್ಲಿ. ಅದ್ರ ಬಗ್ಗೆ ಏನನ್ಸುತ್ತೆ ನಿಮಗೆ? ಈ ಏನು ಅಂದರೆ, ಇದು ಬೆಡ್ಗಳು ಏನಾಗ್ಬಿಡ್ತದೆ ಅಂದರೆ, ನಾವು ಆಕ್ಸಿಜನ್ ಮೊದಲೆಲ್ಲ ಆಕ್ಸಿಜನ್ 1-2 ಸಿಲಿಂಡ್ರು 3-4 ದಿನಕ್ಕೆ ಹೋಗ್ತಿತ್ತು. ಆದರೆ ಕೋವಿಡ್ ಟೈಮಲ್ಲಿ 1 ದಿನಕ್ಕೆ 100 ಸಿಲಿಂಡ್ರ್ ಹೋಗ್ತಾ ಇತ್ತು. ಅಂದರೆ ಡಿಮ್ಯಾಂಡ್ 1:100 ಆಯ್ತು ಅಲ್ಲಿ. ಆ ಟೈಮಲ್ಲಿ ಬೆಡ್ಡು ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆ ಸಾಕಷ್ಟು ಅವ್ಯವಸ್ಥೆ ಆಯಿತು. ಆದರೆ ನಾನು ಈಗ ಏನಂತಂದರೆ, ಮುಂದಿನ ದಿನಮಾನಗಳಲ್ಲಿ ನರಗುಂದ ತಾಲೂಕು ಜನಕ್ಕೆ 100-bed ಹಾಸ್ಪಿಟಲ್ನ ನಾನು 3ನೇ ವೇವ್ಗೆ ರೆಡಿ ಮಾಡಿದ್ದೀನಿ. ಯಾವುದೇ ಭಯ ಪಡಬೇಕಾಗಿಲ್ಲ ಒಂದು ತಾಲೂಕು ಜನ, ಯಾಕಂತಂದ್ರೆ ಅದು ನಿರಾಳವಾಗಿರ್ಬೋದು, ಆಕ್ಸಿಜನ್ ಲೈನ್ಸ್ ರೆಡಿಯಾಗಿದೆ. ನನಗೆ ಓನ್ಲಿ ಆಕ್ಸಿಜನ್ ಸಪ್ಲೈ ಸಿಕ್ಕರೆ ನನಗೆ 100-bed ನಾನು 100 patientನ ಟ್ರೀಟ್ ಮಾಡ್ಬೋದು. ಈ ವಿಚಾರಗಳನ್ನು, ಯಾಕಂದರೆ ಬೆಡ್ಡು ಮತ್ತು ಪೇಷಂಟು ರೇಷೋ ಏನಾದರೂ ಹೆಚ್ಚಾದರೆ ನಾವು ಟ್ರೀಟ್ ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ. ಓಕೆ, ಆ್ಯಸ್ ಎ ಡಾಕ್ಟರ್ ಒಂದು ಇನ್ಫಾರ್ಮೇಷನ್ ಅಂತ ಕೇಳಿದಾಗ, ಸಾಕಷ್ಟು ಜನಕ್ಕೆ ಆ ಒಂದು ಆತಂಕ ಇದೆ, ಕೊರೋನಾ 3rd wave ಬರ್ಬೋದಾ ಅಥವಾ ಓಮಿಕ್ರಾನ್, ಇದ್ರ ಬಗ್ಗೆ ಒಂದು ಆತಂಕ ಇದೆ. ಆ್ಯಸ್ ಎ ಡಾಕ್ಟರ್ ಅದ್ರ ಬಗ್ಗೆ ಏನು ಹೇಳ್ತೀರಾ? ಭಯ ಪಡಬೇಕಾದಂಥ ಅವಶ್ಯಕತೆ ಇದೆಯಾ ಇಲ್ಲವಾ? ಇಲ್ಲ. ಈಗ ಏನಾಗುತ್ತಂತಂದರೆ, ಇವೆಲ್ಲ ರೋಗಗಳು ಯಾವಾಗ ಬರ್ತವೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದನ್ನು ನನಗೇನಾದರೂ ಆ ಜ್ಞಾನ ಇದ್ದರೆ 1st wave 2nd wave ಆಗ್ತಿರಲಿಲ್ಲ, ಖಂಡಿತ ಜನಕ್ಕೆ ಇಷ್ಟೊಂದು ಸಾವುಗಳಾಗ್ತಿರಲಿಲ್ಲ, ನೋವುಗಳಾಗ್ತಿರಲಿಲ್ಲ. ಅದೇನಾಗ್ತದೆ, ರೋಗಗಳು ಇದು ಮ್ಯೂಟೇಷನ್ ಅಂತೀವಿ. ಮ್ಯೂಟೇಷನ್ ಅಂದರೆ ವೈರಸ್ಸಲ್ಲಿ ಮ್ಯೂಟೇಟ್ ಆಗುತ್ತೆ, ಇದು ಮ್ಯೂಟೇಷನ್ ಆಗಿ ಬರುವಂಥ ರೋಗ. ಅದಕ್ಕೆ ನಾವು ಈಗಲೂ ನಾವು ಕೇರ್ಫುಲ್ಲಾಗಿ ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಮಾಸ್ಕ್ ಹಾಕ್ಕೊಳ್ಳೋದು, ಯಾಕಂದರೆ ನಂಬರ್ ಜಾಸ್ತಿ ಆಗ್ತಾ ಇದೆ. ಆ ನಂಬರ್ ಯಾವಾಗ ಎಕ್ಸ್ಕಲೇಟ್ ಆಗುತ್ತೆ, ಈಗ ನಾನು SDM ಮೆಡಿಕಲ್ ಕಾಲೇಜಿಗೆ ಸೀಲ್ ಡೌನ್ ಆಗಿದೆ, ಯಾಕಂದರೆ ಬಿಕಾಸ್ ನಂಬರ್ ಜಾಸ್ತಿ ಆಯಿತು. ಅದರಿಂದ ನಾವು ಎಲ್ಲಿಯಾದರೂ ಬರ್ಬೋದು, ಅದು SDM ಅಷ್ಟೇ ಅಲ್ಲ, ಎಲ್ಲಾದರೂ ಹರಡ್ಬೋದು. ಆ ಥರ ಆಗಬಾರ್ದಂದ್ರೆ ನಾವು ಮಾಸ್ಕ್ ಹಾಕ್ಕೊಳ್ಳೋದು, ಸೋಷಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದು, ಇದನ್ನು ಕಂಟಿನ್ಯೂ ಮಾಡ್ಕೊಂಡಿರಬೇಕು. ಕೊರೋನಾ 1st wave ಬಂದಾಗ ಎಲ್ಲರೂ ಕೂಡ ಡಾಕ್ಟರ್ನ ಒಂದು ಹಂತಕ್ಕೆ ದೇವ್ರ ಥರನೇ ನೋಡಿದ್ರು.
ಅದೇ ಸೆಕೆಂಡ್ ವೇವ್ ಅಲ್ಲಿ ಒಂದ ಹಂತಕ್ಕೆ ಡಾಕ್ಟರ್ಸ್ ಮೇಲೆ ಅಟ್ಯಾಕ್ ಆಯ್ತು, ಬ್ಲೇಮ್ ಮಾಡಿದ್ರು. ಅಂದ್ರೆ ಬೆಡ್ ಸಿಗ್ತಿಲ್ಲ, ಆಕ್ಸಿಜನ್ ಸಿಗ್ತಿಲ್ಲ, ಸರಿಯಾದ ಟ್ರೀಟ್ಮೆಂಟ್ ಸಿಗ್ತಿಲ್ಲ ಅಂತ. ಸಿ, ಡಾಕ್ಟರ್ ಕೂಡ ಮನುಷ್ಯರೇ, ದೇವರಲ್ಲ ಅನ್ನೋದನ್ನ ಬಹಳಷ್ಟು ಜನ ಅರ್ಥ ಮಾಡ್ಕೊಳ್ಳಿಲ್ಲ ಆ ಸಿಚುವೇಶನ್ ಅಲ್ಲಿ. ಆ ಡಾಕ್ಟರ್ಸ್ ಮೇಲೆ ಬ್ಲೇಮ್ ಮಾಡಿದಾಗ, ಬೇರೆ ಬೇರೆ ಕಡೆ ಅಟ್ಯಾಕ್ ಆದಾಗ ಅದು ಬಹಳ ಬೇಸರ ಆಗಿದ್ದು ಉಂಟ? ಬೇಸರ ಅಂತ ಅಲ್ಲ, ಏನಾಗುತ್ತೆ, ಜನರಲ್ಲಿ ಪಾಪ ಆತಂಕ ಇತ್ತು. ಸಾವು ನೋವುಗಳಲ್ಲಿ ಪರದಾಡಬೇಕಾಗ್ತಿತ್ತು. ಒಂದು ಕಡೆ ಸಾವು ನೋವು ಇದ್ದರೆ ಇನ್ನೊಂದು ಕಡೆ ಕೆಲಸಗಳಿರಲಿಲ್ಲ ಜನಕ್ಕೆ, ಆರ್ಥಿಕ ಪರಿಸ್ಥಿತಿ ಕೆಟ್ಟದಿತ್ತು. ಈ ಸಂದರ್ಭ ಯಾರಿಗಾದರೂ ಬರ್ಬೋದು. ಈಗ ನಾನೊಬ್ಬನು ಡಾಕ್ಟರ್ ಇದ್ದೀನಿ, ನಾನು ನಮ್ಮನೆಯಲ್ಲಿ ನಾನು ಡಾಕ್ಟರ್ ಇಲ್ಲ ಅಂದರೆ ನನ್ನ ಕಷ್ಟಗಳು ತಿಳಿತಿರಲಿಲ್ಲ. ಅವ್ರ ಕಷ್ಟಗಳು ಅವರಿಗಿದೆ, ಯಾಕಂದರೆ ಜನರಿಗೆ ಬೆಡ್ ಬೇಕು, ಟ್ರೀಟ್ಮೆಂಟ್ ಬೇಕು ಅಷ್ಟೇ ಅವರಿಗೆ. ಆದರೆ ಡಾಕ್ಟರ್ಗೆ ಏನಂದರೆ ಪ್ರಾಪರ್ ಆಕ್ಸಿಜನ್ ಸಪ್ಲೈ ಬೇಕು, ರೆಮಿಡಿಸಿವಿರ್ ಇಂಜೆಕ್ಷನ್ ಸಪ್ಲೈ ಬೇಕು, ಆಮೇಲೆ ಸ್ಟಾಫ್ಸ್ ಬೇಕು, ವೆಲ್ ಕ್ವಾಲಿಫೈಡ್ ಸ್ಟಾಫ್ ಬೇಕು. ಯಾಕಂದರೆ ವೆಂಟಿಲೇಟರ್ ಆಪ್ರೇಟ್ ಮಾಡಬೇಕಂತಂದರೆ ಅದಕ್ಕೆ ಇಂಟೆನ್ಸಿವಿಸ್ಟ್ ಬೇಕು. ಆ ಒಂದು ಟೆಕ್ನಿಕಲ್ ಸ್ಟಾಫ್ಸ್ ಕಡಿಮೆ ಇದ್ದಾರೆ. ಆಮೇಲೆ ನೀವು ಯಾವಾಗೂ ವೆಂಟಿಲೇಟರ್ 24 ಗಂಟೆ ರನ್ ಮಾಡಬೇಕಾದ್ರೆ, ನಂದು ವೆಂಟಿಲೇಟರ್ಸ್ ಎಲ್ಲ ಒಂದೊಂದು ತಿಂಗಳು ಆಫೇ ಆಗಿಲ್ಲ. ಆ ಮಿಷನರೀಸ್ ಎಲ್ಲ ವೆರಿ ಕಾಸ್ಟ್ಲಿ ಮಿಷನರೀಸ್. ಅವನ್ನ ಅದಕ್ಕೆ ಸಪ್ಲೈ, ಅದಕ್ಕೆ ಸರ್ವಿಸ್, ಇವೆಲ್ಲ ಸಿಕ್ಕಾಪಟ್ಟಿ ಕಾಸ್ಟ್ ಆಗ್ತದೆ. ಆ ಒಂದು ಕೋವಿಡ್ ಸಂದರ್ಭದಲ್ಲಿ ಎಕ್ಸ್ಪೆನ್ಸ್ ಜಾಸ್ತಿ ಆಗೋದ್ರಿಂದ ನಮಗೆ ಜಾಸ್ತಿ, ಆಮೇಲೆ ಶಾರ್ಟೇಜ್ ಇದೆ, ವೆಂಟಿಲೇಟರ್ಸ್ ಎಲ್ಲ ಸಿಗ್ತಿರಲಿಲ್ಲ. ನಾವು ತೊಗೊಳ್ಬೇಕಂತಂದ್ರೆ ದುಡ್ಡು ಕೊಡ್ತೇನೆ ಅಂದರೂ ವೆಂಟಿಲೇಟರ್ ಸಿಗ್ತಿರಲಿಲ್ಲ. ಸೊ ಈ ಕಷ್ಟಗಳು ಹಾಸ್ಪಿಟಲ್ದವ್ರಿಗಿತ್ತು. ಆದರೆ ಜನಕ್ಕೆ ಏನಂತಂದರೆ ಬೆಡ್ ಫುಲ್ ಆಗಿದ್ದರಿಂದ ಎಲ್ಲಿ ಬೆಡ್? ನಾನು ನಮ್ಮ ಆಶ್ರಯ ಹಾಸ್ಪಿಟಲಲ್ಲಿ ಎಷ್ಟೋ ಜನಕ್ಕೆ ಕೆಳಗಡೆ ಮಲಗಿಸಿದ್ದಿದೆ, ಟ್ರೀಟ್ಮೆಂಟ್ ಮಾಡಿದ್ದಿದೆ ಕೆಳಗಡೆ ಮಲಗಿಸ್ಬಿಟ್ಟು. ನಮ್ಮ ಕನ್ಸಲ್ಟೇಷನ್ ರೂಮಲ್ಲಿ ಬೆಡ್ಗಳನ್ನು ಮಾಡಿದ್ವಿ, ಕ್ಯಾಶುವಲ್ಟಿಯಲ್ಲಿ ಬೆಡ್ಗಳನ್ನು ಮಾಡಿದ್ವಿ, ಫಾರ್ಮಸಿ ಪಕ್ಕ ಬೆಡ್ ಹಾಕಿದ್ವಿ. ನಮ್ಮ 40 ಬೆಡ್ ಇದ್ದರೆ 80 ಬೆಡ್ ಮಾಡೋಕ್ಕೆ ಕನ್ವರ್ಟ್ ಮಾಡಿದ್ವಿ. ಎಷ್ಟಾಗತ್ತೆ ಅಷ್ಟು ನಾವು ಟ್ರೀಟ್ಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀವಿ. ಅಂದರೆ ನಮ್ಮ ಇತಿಮಿತಿ ಮೀರಿ ನಾವು ಮಾಡಿದ್ದೀವಿ. ಅದರಿಂದ ಇವೆಲ್ಲ ಈ ಸಮಸ್ಯೆಗಳು ಒಂದು 100 ವರ್ಷದಲ್ಲಿ ಒಂದು ಟೈಮ್ ಆಗ್ಬೋದು ಈ ಥರ. ಸೊ ಮತ್ತೆ ನಿಮ್ಮದೇ ಜರ್ನಿ ಬಗ್ಗೆ ಮಾತಾಡೋದಾದರೆ, ನಿಮ್ಮದೇ ಸಹಾಯ ಸೇವೆ ಬಗ್ಗೆ ಮಾತಾಡೋದಾದರೆ, ಈಗ ಆಲ್ರೆಡಿ ಸಾಕಷ್ಟು ಫ್ರೀ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇರೋದಾಗಿರ್ಬೋದು, ಫ್ರೀ ಟ್ರೀಟ್ಮೆಂಟ್ ಕೊಡ್ತಿರ್ಬೋದು, ಇದೆಲ್ಲವೂ. ಇದರ ಜೊತೆಗೆ ಅಂಗವಿಕಲರಿಗೆ ಎಸ್ಪೆಷಲಿ ಶೌಚಾಲಯ ಕಟ್ಟಿಸ್ಕೊಟ್ಟಿದ್ದೀರಾ ನೀವು, ಅದ್ರ ಬಗ್ಗೆ ಏನಾಯ್ತು ಅಂದರೆ, ಒಂದಿನ ನಾನು ನರಗುಂದಲ್ಲಿ ಮನೆಯಲ್ಲಿ ತಿಂಡಿ ತಿನ್ಕೊಂಡು ಕೂತಿದ್ದೆ. ಕೂತಾಗ ಒಬ್ಬರು ಅಂಗವಿಕಲರ ಅಧ್ಯಕ್ಷರು ಬಂದರು. ಅವರು ಏನು ಕೇಳಿದ್ರು ಅಂದರೆ, ನಾವು ಒಂದು ಡೆಪ್ಟಿ ಕಮಿಷನರ್ಗೆ ಒಂದು ಮನವಿ ಕೊಡಬೇಕು, ಅದಕ್ಕೆ ನಮಗೆ ಒಂದು ಬಸ್ ಮಾಡಿಕೊಡಿ ಸರ್, ನೀವೆಲ್ಲರಿಗೂ ಸಹಾಯ ಮಾಡ್ತೀರಿ ಅಂತ ಕೇಳಿದರು. ಆವಾಗ ನಾನು ಮನವಿ ಏನು ಅಂತ ಓದಿದೆ. ಓದಿದಾಗ ಅವ್ರು ಏನಂದರು, ಶೌಚಾಲಯ ಕಟ್ಟಿಸ್ಕೊಳ್ಳೋದು ನಮಗೆ ಅಂಗವಿಕಲರಿಗೆ ಹೊರಗೆ ಹೋಗೋಕ್ಕಾಗಲ್ಲ, ಶೌಚಾಲಯ ಸಮಸ್ಯೆ ಇದೆ, ಅದಕ್ಕೆ ನಮಗೆ ಶೌಚಾಲಯ ಕಟ್ಟಿಸ್ಕೊಡಿ ಅಂಥೇಳಿ ಗೌರ್ಮೆಂಟಿಗೆ ಡೆಪ್ಟಿ ಕಮಿಷನರಿಗೆ ಒಂದು ಮನವಿ ಮಾಡಿಕೊಡೋಕೆ ಹೋಗ್ತೀವಿ. ಯಾಕಂತಂದರೆ ನಾವು ಶೌಚಾಲಯ ಕಟ್ಟಿಸಿದ ಮೇಲೆ ಅನುದಾನ ಬರುತ್ತೆ, ಶೌಚಾಲಯ ಕಟ್ಟಿಸೋಕ್ಕಿಂತ ಮೊದಲು ಅನುದಾನ ಬರಲ್ಲ ಅಂತ ನನಗೆ ವಿಚಾರಗಳನ್ನು ಸಮಸ್ಯೆಗಳನ್ನು ಹೇಳಿದ್ರು. ಆವಾಗ ನನಗೇನೋ ಒಂದು ಕಡೆ ಏನನ್ನಿಸ್ತು, ಅಂಗವಿಕಲರು ಅವರು ಏನು ನಡೆದಾಡೋಕ್ಕೂ ಆಗಲ್ಲ, ಕೂತಿದ್ರು ಒಂದು ಕಡೆ, ಟೀ ಕಾಫಿ ಕೊಡಬೇಕಂದ್ರೂ ಕಷ್ಟ ಆಗ್ತಿತ್ತು. ಅದಕ್ಕೆ ಒಂದು 25 ಜನಕ್ಕೆ ಶೌಚಾಲಯ ಕಟ್ಟಿಸ್ಕೊಡ್ಬೇಕಂಥೇಳಿ ಅವತ್ತು ನಾನು ಮನಸ್ಸು ಮಾಡಿ ನರಗುಂದ ತಾಲೂಕಲ್ಲಿ ನಾನು ಆ ಅಂಗವಿಕಲರಿಗೆ ಶೌಚಾಲಯ ಕಟ್ಟಿಸ್ಕೊಟ್ಟಿದ್ದಿದೆ. ಆಮೇಲೆ ಈಗೂ ಮೊನ್ನೆ ಒಬ್ಬನು ಬಂದಿದ್ದ, ಅವನು ಅಂಗವಿಕಲ, ಅವನಿಗೂ ಹೇಳಿದ್ದೀನಿ ನಾನು, ಕಟ್ಟಿಸ್ಕೊಡ್ತೇನಪ್ಪ ನೀನು ತಲೆ ಕೆಡಿಸ್ಕೊಬೇಡ ಅಂತೇಳಿ. ಅಂದರೆ ಅಂಗವಿಕಲರಿಗೆ ಏನಾಗುತ್ತೆ ಅಂತಂದ್ರೆ, ನಮಗೆಲ್ಲ ಕಾಲು ಕೈ ಚೆನ್ನಾಗಿದೆ, ನಾವು ಕಾಲು ಕೈ ಇಲ್ಲದವ್ರಿಗೆ ಸಹಾಯ ಮಾಡಿದರೆ ಅದು ದೇವರ ಸಹಾಯ ಅನ್ಸುತ್ತೆ ನನಗೆ. ನಿಮ್ಮ ಸಹಾಯ ಸೇವೆ ಬಗ್ಗೆ ಮಾತಾಡ್ತಾ ಹೋದರೆ ದೊಡ್ಡ ಲಿಸ್ಟೇ ಇದೆ, ಅದರಲ್ಲಿ ಪ್ರಮುಖವಾಗಿ ಒಂದಷ್ಟು ವಿಚಾರಗಳನ್ನ ನಾನು ಮಾತಾಡ್ತಿದ್ದೀನಿ ಅಂತ ಅಷ್ಟೇ. ಅದರಲ್ಲಿ ಇನ್ನೊಂದು ಮುಖ್ಯವಾದ ವಿಚಾರ, 4 ಹೆಣ್ಣು ಮಕ್ಕಳನ್ನ ಕೂಡ ನೀವು ದತ್ತು ತಗೊಂಡಿದ್ದೀರಾ, ಅವರ ಎಜುಕೇಷನ್, ಅವರ ಮದುವೆ, ಇದೆಲ್ಲ ಜವಾಬ್ದಾರಿಯನ್ನು ನೀವು ವಹಿಸ್ಕೊಂಡಿರೋವಂಥದ್ದು. ಏನಾಯ್ತು ಅಂತಂದರೆ, ಅಲ್ಲಿ ಒಬ್ಬರು BD ಪಾಟೀಲ್ ಅನ್ನೋರು ನರಗುಂದಿಂದ, ಅವರು ನನಗೆ ಫೋನ್ ಕರೆ ಮಾಡಿದ್ರು. ಕರೆ ಮಾಡಿ, ಶಿವು ಲಂಬಾನಿ ಅಂತ ಒಬ್ಬ ಮನುಷ್ಯ ಇದ್ದಾನೆ, ಅವನಿಗೆ ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆ ಇದೆ, ಅದಕ್ಕೆ ನೀವು ಒಂದ್ಸತಿ ಬಂದು ನೋಡಿ ಸರ್ ಅಂತಂದ. ನಾನು ಊರಲ್ಲಿದ್ದ, ಯಾಕಂದರೆ ನಾನು ಈಗ ನಂದು 100 ಬೆಡ್ ಹಾಸ್ಪಿಟಲ್ ರೆಡಿ ಮಾಡ್ಸೋಕ್ಕೆ ನಾನು ಊರಲ್ಲಿದ್ದೆ, ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಅದಕ್ಕೆ ಊರಲ್ಲಿದ್ದೆ. ಆ ಸಮಯದಲ್ಲಿ ಫೋನ್ ಮಾಡಿ ಹೇಳಿದ್ರು. ಆವಾಗ ನಾನು ಅವ್ರ ಮನೆಗೆ ಹೋದೆ, ಶಿವಲಮಾನಿಯವ್ರ ಮನೆಗೆ ಹೋಗಬೇಕಾದ್ರೆ ಫುಲ್ಲು ಆ ಮನೆಗಳು ಹೇಗಿತ್ತಂತಂದರೆ, ಒಂದು ಚಿಕ್ಕ ರೋಡು, ತಲೆಗಳಿಗೆ ಆ ಹಂಚುಗಳು ಬಡಿಯತ್ತೆ, ಅಂಥ ಚಿಕ್ಕ ರೋಡ್ಗಳು, ಸಂಧಿಯಲ್ಲಿ ಒಳಗಡೆ ಹೋದಾಗ ಶಿವಲಮಾನಿ ಮನೆ ಇತ್ತು. ಶಿವಲಮಾನಿ ಹೋದಾಗ ಅವನು ಫುಲ್ಲು ಟೋಟಲ್ ಬಾಡಿ ಎಲ್ಲ ಊದ್ಕೊಂಡಿತ್ತು. ಊದ್ಕೊಂಡಾಗ ನಾ ಎಲ್ಲ ಇನ್ವೆಸ್ಟಿಗೇಷನ್ಸ್, ಏನು ಇದು, ಏನು ಪ್ರಾಬ್ಲಮ್ ಇದೆ ಅಂಥೇಳಿ ನಾನು ನೋಡಿದಾಗ, ಅವನಿಗೆ ಲಿವರ್ ಪ್ರಾಬ್ಲಮ್ ಇತ್ತು, ಲಿವರ್ ಫೇಲ್ಯೂರ್ ಇತ್ತು. ಈ ಒಂದು ಎಲ್ಲ ಇನ್ವೆಸ್ಟಿಗೇಷನ್ಸ್ ರಿಪೋರ್ಟ್ ತೊಗೊಂಡು SDMಅಲ್ಲಿ ನನ್ನ ಫ್ರೆಂಡ್ ಇದ್ದಾನೆ ಪ್ರೀತಮ್ಮ,
ಪ್ರೀತಮ್ ಡಾಕ್ಟರ್ ಪ್ರೀತಮ್ ಅಂತೇಳಿ ಅವರ ಹತ್ರ ಇವನ್ನ ಡಿಸ್ಕಸ್ ಮಾಡಿದಾಗ ಇದು ಲಿವರ್ ಫೇಲ್ಯೂರ್ ಇದೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ ಇದರ ಖರ್ಚು 30 ಲಕ್ಷ ಆಗುತ್ತೆ ಅಂತ ಹೇಳಿದ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಓಕೆ ಅವಾಗ ನಾನು ಅವರಿಗೆ ಹೇಳಿದೆ ನಾನು 1 ಲಕ್ಷ 50000 ಏನಾದರೂ ಇದ್ದರೆ ಹೆಲ್ಪ್ ಮಾಡಬಹುದಪ್ಪ ನನ್ನ ಕಡೆಯಿಂದ ಆಗೋದು ಮತ್ತೆ ಹೆಂಗೆ ಮಾಡೋದು ಅಂತ ಕೇಳಿದೆ ಯಾದು ಗವರ್ನಮೆಂಟ್ ಹಾಸ್ಪಿಟಲ್ ಅಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಲ್ಲ ಮತ್ತೆ ಹೆಂಗೆ ಏನು ಮಾಡೋದು ಅಂತ ವಿಚಾರ ಮಾಡಿದಾಗ ನಾನು ಎಷ್ಟು ದಿನ ಇರ್ತೀನಿ ಇರ್ಲಿ ನಾನು ಅಷ್ಟು ದಿವಸ ನೀವು ಟ್ರೀಟ್ಮೆಂಟ್ ಮಾಡಿ ಅಂತಂದ ಆ ಸಮಯದಲ್ಲಿ ನಾನು ಏನು ಮಾಡಿದೆ ಅವರ ಕಡೆ ಟ್ರೀಟ್ಮೆಂಟ್ಗೆ ಎಲ್ಲ ತಗೊಂಡೆ ಲಿಸ್ಟ್ ತಗೊಂಡೆ ತಗೊಂಡ್ಬಿಟ್ಟು ನಮ್ಮ ಈ ಒಂದು ಬೆಂಗಳೂರಿನ ಇರೋ ಹಾಸ್ಪಿಟಲ್ ಫಾರ್ಮಸಿಯಿಂದ ಎಲ್ಲ ಡ್ರಗ್ಸ್ಗಳನ್ನ ಕೊರಿಯರ್ ಮಾಡಿಸ್ಕೊಂಡೆ ಕೊರಿಯರ್ ಮಾಡಿಸ್ಕೊಂಡು ಅಲ್ಲಿರೋ ಒಬ್ಬರು ಡಾಕ್ಟರ್ಗೆ ಎವ್ರಿ ಡೇ ಕನ್ಸಲ್ಟೇಷನ್ ಫೀಸ್ ಕೊಟ್ಟು ಅಲ್ಲೇ ಅವರಿಗೆ ಒಂದು 15-20 ದಿನ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೆ ಆ ಟ್ರೀಟ್ಮೆಂಟ್ ಮಾಡಿಸೋ ಸಮಯದಲ್ಲಿ ಅವರ ಕುಟುಂಬದವ್ರ ಜೊತೆ ನನಗೆ ಸಂಬಂಧ ಸಾಕತ್ತು ಸಂಬಂಧ ಬೆಳೀತು ಖುಷಿ ಆಗ್ತಿತ್ತು ಅವ್ರ ಮನೆಗೆ ಹೋದರೆ ನನಗೇನೋ ಒಂದು ಖುಷಿ ಆಗ್ತಿತ್ತು ನಮ್ಮ ತಂದೆ ತಾಯಿನೂ ಹೇಳ್ತಾಯಿದ್ರು ಒಳ್ಳೆ ಕೆಲಸ ಮಾಡ್ತಾಯಿದೆ ಮಾಡು ಅಂತ ಆಮೇಲೆ ಮಕ್ಕಳು ಇರ್ತಿತ್ತು ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲಿ ಅವನ್ನ ನೋಡಿ ನನಗೆ ಬೇಸರ ಆಗ್ತಿತ್ತು 15-20 ದಿನ ಆದಮೇಲೆ ಟ್ರೀಟ್ಮೆಂಟ್ ಫಲಕಾರಿ ಆಗದೆ ಅವನು ತೀರ್ ಹೋದಾಗ ನಾನು ಬೆಂಗಳೂರಲ್ಲಿದ್ದೆ ಭಾಳ ಮನಸ್ಸಿಗೆ ಬೇಜಾರಿತ್ತು ಆಮೇಲೆ ಏನಾಯಿತು ಡಿಸೆಂಬರ್ 5 ನನ್ನ ಬರ್ಡೇ ಹುಟ್ಟಿದಬ್ಬ ನಂದು ಎಲ್ಲ ಯುವಕರು ಯಾಕಂದರೆ ನಾವು ಸರ್ವಿಸ್ ಮಾಡೋದ್ರಿಂದ ಸಾಕಷ್ಟು ಯುವಕರು ನನ್ನ ಜೊತೆ ಇದ್ದಾರೆ ನರಗುಂದ ತಾಲೂಕಲ್ಲಿ ಒಂದು 200-300 ಜನ ಯುವಕರು ನನ್ನ ಹತ್ರ ಬಂದರು ನಾವು ಬರ್ಡೇ ಮಾಡ್ತೀವಿ ಸರ್ ಅಂತ ಫೋನ್ ಮಾಡಿದ್ರು ನಮ್ಮ ತಮ್ಮಂಗೆ ಕರೆ ಮಾಡಿದ್ರು ನಾವು ಬರ್ಡೇ ನಿಮ್ಮ ಸೆಲೆಬ್ರೇಷನ್ ಮಾಡಬೇಕು ಬ್ಯಾನರ್ ಹಾಕ್ತೀವಿ ಕೇಕ್ ಕಟ್ ಮಾಡೋಣ ಊರಲ್ಲೆಲ್ಲ ಬ್ಯಾನರ್ ಹಾಕ್ತೀವಿ ಅಂತಂದರು ನಾನು ಬೇಡ ನಾನು ಬರ್ಡೇ ಸೆಲೆಬ್ರೇಟ್ ಮಾಡೋದಿಲ್ಲ ಅದು ಬ್ರಿಟಿಷ್ ಸಂಸ್ಕೃತಿ ನಾನು ಬರ್ಡೇ ಸೆಲೆಬ್ರೇಷನ್ ಮಾಡೋ ಒಂದು ವಿಚಾರದಲ್ಲಿ ಇಲ್ಲಪ್ಪ ಅಂತ ಹೇಳಿದೆ ಆಮೇಲೆ ಅವರಿಗೆ ಖುಷಿ ಪಡಿಸ್ಬೇಕಾಗ್ತಿತ್ತು ಯಾಕೆ ಯುವಕರು ಅವ್ರ ಪ್ರೀತಿಯಿಂದ ಬಂದಾಗ ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸೊ ಅವಾಗ ನಾನು ಏನು ಮಾಡಿದೆ ಆಯ್ತಪ್ಪ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಆದರೆ ಈ ಮಕ್ಕಳನ್ನ 4 ದತ್ತಕ್ಕೆ ತಗೊಳ್ತೀನಿ ಅವ್ರ ವಿದ್ಯಾಭ್ಯಾಸ ನೋಡ್ಕೊಳ್ತೀನಿ ಅವರ ಮದುವೆಯನ್ನು ನೋಡ್ತೀನಿ ಅಂತ ಹೇಳಿ ಮತ್ತು 5 ಕರ್ಕಿಕಟ್ಟಿ ಗ್ರಾಮದಲ್ಲಿ ನಿನ್ನೆ ನನ್ನ ಬರ್ಡೇ ಅಂಗವಾಗಿ 5 ಸಾಮೂಹಿಕ ವಿವಾಹ ಮಾಡಿಸಿದೆ ನಾನು ಅಂದರೆ ಯಾಕೆ ಈ ಒಂದು ವಿಚಾರ ಮಾಡಿದೆ ಅಂದರೆ ಎಲ್ಲ ಯುವಕರಲ್ಲಿ ಒಂದು ಮೆಸೇಜ್ ಹೋಗಬೇಕು ವಿಷಯ ಒಂದು ಹೋಗಬೇಕು ಯಾಕಂತಂದರೆ ಬರ್ಡೇ ಅಂತಂದ್ರೆ ಬ್ಯಾನರ್ ಕಟ್ತಾರೆ ಡಿ ಜೆ ತರಿಸ್ತಾರೆ ಡ್ಯಾನ್ಸ್ ಮಾಡ್ತಾರೆ ಮ್ಯೂಸಿಕ್ ಹಾಕ್ಕೊಂಡು ಏನೋ ಒಂದು ಮಾಡ್ತಾರೆ ಅವು ಆ ಒಂದು ವಿಚಾರ ನನಗೆ ಏನೋ ಒಂಥರ ಏನಂತಂದರೆ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಈ ರೀತಿಯೂ ಬರ್ಡೇ ಮಾಡ್ಬೋದು ಅಂಥೇಳಿ ಜನರಿಗೆ ಒಂದು ಮೆಸೇಜ್ ಕೊಡೋಕ್ಕೆ ನಾನು ಈ ಥರ 4 ಮಕ್ಕಳನ್ನ ಅವರು ವಿದ್ಯಾಭ್ಯಾಸ ಆಗಲಿ ಅಥವಾ ಮದುವೆ ಆಗಲಿ ಅವ್ರನ್ನ ದತ್ತಕ್ಕೆ ತೊಗೊಂಡಿದ್ದು ಇದೆ ಅದು ಎಲ್ಲ ನ್ಯೂಸ್ ಪೇಪರ್ಲ್ಲೂ ಬಂತು ನರ್ ಗದಗ್ ಡಿಸ್ಟ್ರಿಕ್ಟ್ ನ್ಯೂಸ್ ಪೇಪರಲ್ಲಿ ಬಂದಿದೆ ಅದು ಹೆಣ್ಮಕ್ಕಳು ನೀವು ಮಾಡ್ತಿರುವಂಥ ಕೆಲಸ ಅದಾಗದೇ ಬೆಳಕಿಗೆ ಬರ್ತಿದೆ ಹೊರತು ಎಲ್ಲೂ ಕೂಡ ಸಂಗಮೇಶ್ ಅವರು ಮೇನ್ ಸ್ಟ್ರೀಮಿಗೆ ಬರಬೇಕು ಅಥವಾ ಪಬ್ಲಿಸಿಟಿ ತೊಗೊಳ್ಬೇಕು ಅನ್ನೋ ಮನೋಭಾವನೆ ಇಲ್ಲ ಇವತ್ತಿಗೂ ಎಲೆಮರೆಕಾಯಿಯಂತೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ ಸೊ ಅದು ಬಹಳ ಖುಷಿಯಾಗುವಂತಹ ವಿಚಾರ ಇನ್ನು ಏನು ಕನಸಿದೆ ವೃತ್ತಿ ಜೀವನದಲ್ಲಿ ಇನ್ನೂ ಏನೆಲ್ಲ ಮಾಡಬೇಕು ಅನ್ನೋ ಕನಸಿದೆ ನಿಮಗೆ ಏನಂತಂದರೆ ಲೈಕ್ ನರಗುಂದದಲ್ಲಿ ನಾನೀಗ ಆಲ್ರೆಡಿ 4 ಜಾಗವನ್ನು ತೊಗೊಂಡಿದ್ದೀನಿ ಅಲ್ಲಿ ಈಗ 100-bed ಹಾಸ್ಪಿಟಲ್ ರೆಡಿ ಆಗಿದೆ ಜನವರಿಯಲ್ಲಿ ಇನಾಗ್ರೇಟ್ ಆದರೆ ಮುಂದೆ ನರ್ಸಿಂಗ್ ಕಾಲೇಜ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಬೇಕಂತ ವಿಚಾರ ಇಟ್ಕೊಂಡಿದ್ದೀನಿ ಸಾಕಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಸಾಕಷ್ಟು ಬಡ ಕುಟುಂಬದವ್ರು ಇದ್ದರೆ ಅವರಿಗೆ ನಾವು ಎಜುಕೇಷನ್ ಕೊಡಿಸ್ಬೋದು ಆಮೇಲೆ ಸ್ಕೂಲ್ ಸ್ಟಾರ್ಟ್ ಮಾಡ್ಬೇಕಂತಿದೆ ಅಲ್ಲಿ ನರಗುಂದದಲ್ಲಿ ಅದರ ಜೊತೆಗೆ ಇಲ್ಲಿ ಬೆಂಗಳೂರಲ್ಲೂ ಈಗ ಡಯಾಲಿಸಿಸ್ ಸೆಂಟರ್ಸ್ ರನ್ ಮಾಡೋ ವಿಚಾರ ಆಯಿತು ಅಂದರೆ ಮುಂದಿನ ದಿನ ಸರ್ವಿಸಲ್ಲಿ ಸಾಕಷ್ಟು ಈಗ ಗರ್ಭಿಣಿಯರಿದ್ದಾರೆ ಗರ್ಭಿಣಿಯರಿಗೆ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಕಡಿಮೆ ಆಗುತ್ತೆ ಇಡೀ ಗದಗ್ ಡಿಸ್ಟ್ರಿಕ್ಟ್ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಕೊಡಬೇಕಂತ ವಿಚಾರ ಇದೆ ಗರ್ಭಿಣಿಯರಿಗೆ ಯಾರು ಹಾಸ್ಪಿಟಲ್ಗೆ ಹೋಗದೆ ಇದ್ದವರು ಅಂಥವರಿಗೆ ಐರನ್ ಆ್ಯಂಡ್ ಕ್ಯಾಲ್ಶಿಯಂ ಮತ್ತು ಅವರಿಗೆ ಡಿವರ್ಮಿನೇಷನ್ ಅಂದರೆ ಜಂತುಹುಳದ್ದು ಟ್ರೀಟ್ಮೆಂಟ್ ಕೊಟ್ಟು ಗರ್ಭಿಣಿಯರಿಗೆ ಐರನ್ ಆ್ಯಂಡ್ ಕ್ಯಾಲ್ಶಿಯಂನ ಸಪ್ಲೈ ಮಾಡಬೇಕು ಸಪ್ಲಿಮೆಂಟ್ ಲೈಫ್ ಟೈಮ್ ಸಪ್ಲಿಮೆಂಟ್ ಮಾಡಬೇಕಂತ ಒಂದು ಕನಸುಗಳನ್ನು ಇಟ್ಕೊಂಡಿದ್ದೀನಿ ನೋಡೋಣ ಮುಂದಿನ ದಿನ ಏನಾಗುತ್ತಂತೆ ಒಂದು ಪುಟ್ಟ ಹಳ್ಳಿಯಿಂದ ಬಂದು ಒಂದು ರೈತಾಪಿ ಕುಟುಂಬದಿಂದ ಬಂದು ಸಾಕಷ್ಟು ಸಮಸ್ಯೆ ಸವಾಲುಗಳನ್ನು ಎದುರಿಸ್ಕೊಂಡು ಇವತ್ತು ಬಹಳ ದೊಡ್ಡ ಹೆಸರು ಮಾಡಿದ್ದೀರಾ ಎಲ್ಲದಕ್ಕಿಂತ ಹೆಚ್ಚಾಗಿ ಜನರ ಪ್ರೀತಿಯನ್ನು ಹೆಚ್ಚಾಗಿ ಗಳಿಸಿದ್ದೀರಾ ಇವತ್ತು ನಿಮಗೆ ಏನು ಬೇಕು ಎಲ್ಲವೂ ಇದೆ ಅದರಲ್ಲಿ ಒಂದಷ್ಟು ಬೇರೆಯವರಿಗೂ ಕೊಡ್ತಾ ಇದ್ದೀರಾ ಒಂದು ಸಲ ತಿರುಗಿ ನೋಡಿದಾಗ ನಿಮ್ಮ ಜರ್ನಿ ನಿಮಗೆ ಎಷ್ಟು ಖುಷಿ ಕೊಡುತ್ತೆ ಎಷ್ಟು ತೃಪ್ತಿ ಕೊಡುತ್ತೆ ಈ ಒಂದು ಎಲ್ಲ ವಿಚಾರದಲ್ಲಿ ನನ್ನ ಫಸ್ಟ್ ನನ್ನ ತಂದೆ ತಾಯಿನ ನೆನೆಸ್ಕೊಳ್ತೀನಿ ಯಾಕಂದರೆ ನನ್ನ ತಂದೆ ಭಾಳ ಏನಂತಂದರೆ ನಿಷ್ಠಾವಂತ ಜನ ಅವ್ರಿಗೆ ಹೆಸರು ಸಾಕತ್ತು ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ ಯಾವಾಗೂ ನನಗೆ ಇಷ್ಟು ಒಂದು ಏನು ವಿದ್ಯಾಭ್ಯಾಸ ಆಗಲಿ ಓದೋದ್ರಲ್ಲಾಗಲಿ ಯಾವಾಗೂ ನನಗೆ ಏನು ಹೇಳ್ತಾ ಇದ್ರು ಅಂದರೆ ಎಥಿಕ್ಸ್ ಇಟ್ಕೋಬೇಕಪ್ಪ ನೀನು ಏನೇ ಮಾಡು ಎಥಿಕ್ಸ್ ಇಟ್ಕೋ ಅಂತ ಹೇಳ್ತಿದ್ರು ನಮ್ಮ ತಾಯಿ ಮುಗ್ಧ ಸ್ವಭಾವ
ಅವರು ಪ್ರೀತಿಗೆ ನಾನು ಯಾವ ಒಂದು ದುಷ್ಚಟಕ್ಕಾಯಿತು ಕೆಟ್ಟ ದಾರಿಗಾಯಿತು ಹೋಗಲಿಲ್ಲ ಯಾಕಂದ್ರೆ ಮೆಡಿಕಲ್ ಎಂಬಿಬಿಎಸ್ ಅಂದ ತಕ್ಷಣ ಸಾಕಷ್ಟು ಹಾದಿಗಳು ಇರ್ತವೆ ಅವರು ಪ್ರೀತಿ ಒಂದು ಅವರ ಕಷ್ಟಗಳನ್ನು ನೆನೆಸಿಕೊಂಡು ನಾನು ಒಳ್ಳೆ ರೀತಿಯಲ್ಲಿ ಇವತ್ತಿಗೂ ಮುಂದಿನ ದಿನ ಅವರು ನಮ್ಮ ಅಜ್ಜಿ ಆಯಿತು ನಮ್ಮ ತಾತನ ಹೆಸರು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕು ನಮ್ಮ ತಂದೆ ತಾಯಿ ಹೆಸರು ಒಳ್ಳೆ ರೀತಿಯಲ್ಲಿ ಇಟ್ಕೊಳ್ಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದೀನಿ ಮುಂದಿನ ದಿನ ನನ್ನ ಮನೆಯವರು ನನ್ನ ಮಿಸಸ್ ನಾನು ಅವಳು ಡಾಕ್ಟರ್ ಸೌಮ್ಯ ಅಂತೇಳಿ ಅವಳು ಸಾಕಷ್ಟು ಅವಳ ಒಂದು ಏನಂತಂದರೆ ಈ ಇಷ್ಟೆಲ್ಲ ಕೆಲಸಗಳನ್ನು ಮಾಡೋಕ್ಕೆ ಅವಳ ಸಪೋರ್ಟ್ ಇದೆಯಲ್ಲ ಅದು ಸಾಕಷ್ಟು ದೊಡ್ಡ ಸಪೋರ್ಟು ಅವಳು ಯಾವಾಗಲೂ ಒಂದು ಬೆನ್ನೆಲುಬಾಗಿ ನಿಂತಿದ್ದಾಳೆ ಪ್ರಾಕ್ಟೀಸಲ್ಲಿ ಆಗ್ಬೋದು ಅಥವಾ ಸರ್ವಿಸ್ ಮಾಡೋದ್ರಲ್ಲಿ ಆಗ್ಬೋದು ನೀವು ಮಾಡೋದು ಸರಿ ಇದೆ ಅಂಥೇಳಿ ಯಾವಾಗೂ ನನಗೊಂದು ದಿಕ್ಸೂಚಿಯಾಗಿ ನಿಂತಿದ್ದಾಳೆ ಅದಕ್ಕೆ ನನಗೆ ಅದೊಂದು ಖುಷಿ ಕೊಡುತ್ತೆ ಅದೇ ಥರ ಮಗಳಿಗೂ ನಾನು ಒಳ್ಳೆ ರೀತಿಯಲ್ಲಿ ಮುಂದಿನ ದಿನ ನಾನು ಮಾಡೋ ನೂರರಷ್ಟು ಮಾಡಬೇಕಂತೇಳಿ ಅವಳಿಗೂ ಕೊಡ್ತಾ ಇದ್ದೀನಿ ಅದ್ರ ಜೊತೆ ಜೊತೆಗೆ ನಮ್ಮ ತಮ್ಮ ಮಹೇಶ್ ಅವನು ಸಾಕಷ್ಟು ನನಗೆ ಸಹಾಯ ಮಾಡ್ತಾ ಇದ್ದಾನೆ ಅಲ್ಲಿ ನರಗುಂದ ತಾಲೂಕಲ್ಲಿ ಸಾಕಷ್ಟು ಉಳಿದಿದ್ದೆಲ್ಲ ವಿಚಾರಗಳು ಆಗಲಿ ಅಥವಾ ಅಲ್ಲಿ ಹಾಸ್ಪಿಟಲ್ ನಡೆಸೋದಾಗಲಿ ಅಥವಾ ಕನ್ಸ್ಟ್ರಕ್ಷನ್ ಆಗಲಿ ನಮ್ಮ ತಮ್ಮನೂ ನನಗೆ ಸಹಾಯ ಮಾಡ್ತಾನೆ ಹಿಂಗಾಗ್ಬಿಟ್ಟು ನನಗೆ ನನಗೆ ಒಳ್ಳೆಯ ಒಂದು ಕುಟುಂಬ ಸಿಕ್ಕಿದ್ರಿಂದ ನನಗೆ ಅದೃಷ್ಟ ಅನ್ಕೊಂತೀನಿ ಖಂಡಿತವಾಗ್ಲೂ ನೀವು ಮಾಡುವಂಥ ಕೆಲಸಕ್ಕೆ ಫ್ಯಾಮಿಲಿ ಸಪೋರ್ಟ್ ಇದ್ರೇ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದು ನಿಮಗಿದೆ ಆ್ಯಂಡ್ ನಿಮ್ಮ ಈ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳ್ತೀನಿ ಆ್ಯಂಡ್ ನಿಮ್ಮ ಈ ಕೆಲಸ ನಿಮ್ಮ ಈ ಸಹಾಯ ಇನ್ನೊಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿಗೂ ಸಂಗಮೇಶ್ವರ್ಗೆ ಬೇರೆ ಬೇರೆ ಅವಕಾಶಗಳಿದೆ ಬೇರೆ ಬೇರೆ ಹಾಸ್ಪಿಟಲಲ್ಲಿ ಒಂದು ಒಳ್ಳೆ ಪೋಸ್ಟಲ್ಲಿ ಕೂತ್ಕೊಂಡು ಆರಾಮಾಗಿ ಕೆಲಸ ಮಾಡಬಹುದು ಬಟ್ ಅದೆಲ್ಲವನ್ನು ಬಿಟ್ಟು ಗ್ರಾಮೀಣ ಜನರಿಗೆ ಹಳ್ಳಿ ಜನರಿಗೆ ಆರೋಗ್ಯ ಸೇವೆ ತಲುಪಬೇಕು ಅನ್ನೋದು ನಿಮ್ಮ ಉದ್ದೇಶ ಬಹಳ ಒಳ್ಳೆ ಉದ್ದೇಶ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜರ್ನಿಯನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದು ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಏನಿಲ್ಲ ಮುಂದಿನ ದಿನ ನಾ ಬಸವನ ತತ್ವ ಸಿದ್ಧಾಂತದಲ್ಲಿ ಇದ್ದವನು ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂಥೇಳಿ ಈ ವಿಚಾರದಲ್ಲಿ ಮುಂದಿನ ದಿನ ನರಗುಂದ ತಾಲೂಕು ಅಷ್ಟೇ ಅಲ್ಲ ಗದಗ ಡಿಸ್ಟಿಕ್ಟಿಗೆ ನಾನು ನನ್ನ ಕೈಯಿಂದ ಆರೋಗ್ಯ ಈಗ ಕೋವಿಡ್ ಟೈಮಲ್ಲಿ 100 ಬೆಡ್ ಏನು ಫ್ರೀಯಾಗಿ ನಾನು ಮಾಡಬೇಕಂತೇಳಿ ವಿಚಾರ ಇದೆ ಅದೇ ಥರ ಇಡೀ ಒಂದು ಡಿಸ್ಟಿಕ್ಕಿಗೆ ಕಷ್ಟ ಇದ್ದಾಗ ಸರ್ಕಾರ ಮಾಡದೇ ಇದ್ದಾಗ ಕೆಲಸಗಳನ್ನು ಮಾಡದೇ ಇದ್ದಾಗ ನಾವು ಸರ್ಕಾರದ ಒಂದು 5-10% ಕೆಲಸ ಆದರೂ ಮಾಡೋಕ್ಕೆ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಿಮ್ಮ ಸೇವೆ ಹೀಗೆ ಮುಂದುವರಿಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಎಸ್ ನೋಡಿದ್ರಲ್ಲ ಇದು ಇವತ್ತಿನ ನಮ್ಮ ಬಾಹುಬಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಮಾಡೋಣ ನಮಸ್ಕಾರ